ಬಹಳ ವಿಶಿಷ್ಟವಾದ ದಿನ ಇವತ್ತು. ಒಬ್ಬ ಯಂಗ್ಸ್ಟರ್ಗೆ ಅವರು ಅವರ ಜೀವನದಲ್ಲಿ ಒಂದು ಅಚೀವ್ಮೆಂಟ್ ಅಥವಾ ಗುರಿ, ಅವ್ರದ್ದು ಏನಿರುತ್ತೆ ಗುರಿ ಇರುತ್ತಲ್ಲ ಎಲ್ಲರಿಗೂ, ಆ ಗುರಿ ತಲುಪಿಬಿಟ್ಟು ಅವ್ರು ಎಲ್ಲರ ಮುಂದೆ ಸನ್ಮಾನ ತಗೊಳ್ತಿದ್ದಾರೆ. ಇದು ಅವರ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್. ಸರ್ವಿಸ್ ತುಂಬ ಇದೆ, ನಾನು ಅವ್ರ ಏಜ್ ಕೇಳಿದೆ, ಅವ್ರಿಗೆ 25 ಇಯರ್ಸ್. ಸೊ ಈಸ್ ಗಾಟ್ ಅನದರ್ ಎಷ್ಟು 40 ಇಯರ್ಸ್ ಸರ್ವಿಸ್ ಅಟ್ ಲೀಸ್ಟ್ ಅಲ್ವಾ, ಅವ್ರು ಎಲ್ಲಿ ಎಲ್ಲಿಗೆ ರೀಚ್ ಆಗ್ಬೋದು. ಸೊ ಈಸ್ ಅ ಬಿಗ್ ಇನ್ಸ್ಪಿರೇಷನ್ ಇನ್ ಫ್ರಂಟ್ ಆಫ್ ಯು. ನಿಮಗೆ ಅವರು ಇಲ್ಲಿರುವಂಥ ದೊಡ್ಡ ಇನ್ಸ್ಪಿರೇಷನ್. ಯು ಹ್ಯಾವ್ ಟು ಟೇಕ್ ಯು ಆಸ್ ಇವೆಲ್ಲ ಯಂಗ್ಸ್ಟರ್ಸು. ಆಫ್ಟರ್ 10 ಇಯರ್ಸ್ ನಾವೇನಾದರೂ ಮಾಡ್ತೀವಪ್ಪ ಅಂತ ಹೋಗ್ತೀವಿ ಅಂತ ಹೇಳಿದ್ರೆ ಟೈಮು ಇರೋದಿಲ್ಲ, ಬಾಡಿಯಲ್ಲಿ ಎನರ್ಜಿನೂ ಇರೋದಿಲ್ಲ. ಎನರ್ಜಿ ಇದ್ರೂ ಅಯ್ಯೋ ಬಿಡಪ್ಪ ಇದು ಮಾಡೋಣ ಅದು ಮಾಡೋಣ ಅಂತೇಳಿ ಎಲ್ಲೆಲ್ಲೋ ಮನಸ್ಸು ಹೋಗ್ತಾ ಇದೆ. ಸೊ ಇದು ಅಚೀವ್ಮೆಂಟ್ಗೆ ಒಂದು ಒಳ್ಳೆ ಏಜು. ನೀವೆಲ್ಲರೂ ಕೂಡ ಒಂದು ಗುರಿ ಇಟ್ಕೊಳ್ಳಿ. ಟಿಪ್ಪು ಅವ್ರದ್ದು ಏನು ಸಾಧನೆ ಮಾಡಿದ್ದಾರೆ ಅದು ಸಣ್ಣದಲ್ಲ. ಅವರು PSI ಆಗಿ ಇನ್ನೂ ಅವ್ರಿಗ ಗುರಿ ಇರುತ್ತೆ ಮುಂದೆ. ಮೇ ಬಿ KPSC ಬರೀಬೋದು, ಡೈರೆಕ್ಟ್ USP ಆಗ್ಬೋದು, UPSC ಬರೀಬೋದು, ಡೈರೆಕ್ಟ್ SP ಆಗ್ಬೋದು. ಸೊ ಒಂದು ಖಾಕಿಗೆ ಒಂದು ಪವರ್ ಇದೆ. ಒಪ್ಕೊಳ್ತೀರ ಎಲ್ಲರೂ? ನಿಮಗೆಲ್ಲ ಇಷ್ಟ ನಾ ಖಾಕಿ ಹಾಕ್ಕೊಳ್ತೀರಾ? ಅದಕ್ಕೆ ಯು ಹ್ಯಾವ್ ಟು ವರ್ಕ್. ಓಕೆ, ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಅದು ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇತ್ತು, ಬ್ಯೂಟಿಫುಲ್ ಆಗಿದೆ. ನಾನು ನಿಮ್ದು ಸ್ಟಡಿ ಸೆಂಟರ್ಸ್ ಎಲ್ಲ ನೋಡಿ ಬಂದೆ. ಬೆಂಗಳೂರಲ್ಲಿ ಏನಾಗೋಗುತ್ತೆ, ಅದು ಒಂಥರ ಕಾಸ್ಮೋಪಾಲಿಟನ್ ಸಿಟಿ. ಅಲ್ಲಿ ಯಾರಿಗೂ ಟೈಮು ಇಲ್ಲ, ಸ್ಪೇಸೂ ಇಲ್ಲ. ಏನಪ್ಪ ಅವರು ಒಂದು PUC ಮಾಡಿದ್ರ ಅವ್ರಿಗೂ ಜಾಬ್ ಸಿಗುತ್ತೆ. ಕಾಲ್ ಸೆಂಟರ್ಗೆ ಹೋಗ್ಬಿಟ್ರೆ ಒಂದು ಡೀಸೆಂಟ್ ಜಾಬ್ ಅವ್ರೇನು ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗಲ್ಲ. ಅವ್ರು ಆ ಮನಿ ಬೇಕು, ಆ ಜಾಬಿಂದ ಬರುವಂಥ ಸ್ಯಾಲ್ರಿ ಬೇಕಾಗುತ್ತೆ, ಫ್ಯಾಮಿಲಿ ಮೇಂಟೈನ್ ಆಗಬೇಕಾಗುತ್ತೆ. ಆಮೇಲೆ ಒಂದು ಡಿಗ್ರಿ ಲೆವೆಲ್ಗೆ ಹೋದ್ರೆ ಆಲ್ಮೋಸ್ಟ್ ಸಾಫ್ಟ್ವೇರ್ ಅಥವಾ ಇನ್ನೊಂದು ಪ್ರೊಫೆಷನಲ್ ಕೋರ್ಸಿಗೆ ಜಾಯ್ನ್ ಆಗ್ಬಿಡ್ತಾರೆ. ಈ ಏನು ಹೇಳ್ತೀವಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇಲೆ ಇದೆ ಕಾನ್ಸಂಟ್ರೇಷನ್ ಇದೆ ಇಲ್ಲ ಅಂತ ಹೇಳೋದಿಲ್ಲ. ತುಂಬ ಯಂಗ್ಸ್ಟರ್ಸು ಅವ್ರಿಗೆ ಈಸಿ ಮನಿ, ಲ್ಯುಕ್ರೇಟಿವ್ ಮನಿ ಬರುವಂಥ ಒಂದು ಜಾಬ್ಸ್ಗೆ ಅಟ್ರಾಕ್ಟಿವ್ ಆಗಿಬಿಡ್ತಾರೆ. ಸೊ ನಿಮಗೆ ಅದು ಇಲ್ಲ ಇಲ್ಲಿ. ಸೊ ಯು ಆರ್ ಹ್ಯಾವಿಂಗ್ ಎವ್ರಿಥಿಂಗ್ ಫ್ರಮ್ ಫ್ಯಾಮಿಲಿ. ಫ್ಯಾಮಿಲಿ ನಿಮಗೆ ನೋಡ್ಕೊಳ್ಳುತ್ತೆ, ಹಾಗೆ ಪ್ರೋತ್ಸಾಹ ಮಾಡುತ್ತೆ ಅಥವಾ ಎನ್ಕರೇಜ್ ಮಾಡುತ್ತೆ, ಇಲ್ಲಪ್ಪ ನೀನು ನೀನು ಇನ್ನೂ ಓದು, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿ ಅನ್ನೋಂಥ ಒಂದು ವಾತಾವರಣ ಜಾಸ್ತಿ ಇದೆ ಇಲ್ಲಿ. ಸಿಟಿಯಲ್ಲಿ ಇರುವಂಥ ಒಂದು ಗದ್ದಲದ ವಾತಾವರಣ ಇಲ್ಲ. ಓಕೆ, ಅದರಿಂದ ಯುವರ್ ಸಮ್ ಒಂದು ಪಾಯಿಂಟಲ್ಲಿ ಹೇಳ್ಬೋದು ನೀವೆಲ್ಲ ಬ್ಲೆಸ್ಡ್ ಅಂತ ಹೇಳ್ಬೋದು. ಇಷ್ಟು ಜನ ಹುಡುಗಿಯರು ಕೂತ್ಕೊಂಡಿದ್ದಾರೆ ಇಲ್ಲಿ. ನೀವೆಲ್ಲ ಏನು ಆಸ್ಪಿರೇಟ್ಸ್ ಇದ್ದೀರಿ, ಯಾವುದೇ ಫೀಲ್ಡ್ ಇರಲಿ, ಒಂದೊಂದು ಸಲ ಟ್ರೈ ಮಾಡ್ತೀರಿ, ಸಿಗಲಿಲ್ಲ ಸಿಗಲಿಲ್ಲ ಸಿಗಲಿಲ್ಲ, ಮುಂದೆ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಗುರುತಿಸ್ಕೊಂಡು ಐಡೆಂಟಿಟಿ ಇಟ್ಕೋಬೇಕು. ಧಾರವಾಡ ಅಂತ ಹೇಳಿದ್ರೆ ಪೇಡೆ ವೆರಿ ಫೇಮಸ್ ಅಲ್ವಾ, ಅದೇ ರೀತಿಯಾಗಿ ಧಾರವಾಡದಿಂದ ಹುಡುಗ ಹಬ್ಬ ಅಂದರೆ ಅಯ್ಯೋ ಹಿಂಗಿರ್ತಾನೆ ಅಂತ ಹೇಳುವಂಥ ಒಂದು ಐಡೆಂಟಿಟಿ ನಿಮ್ಗೆ ಇಟ್ಕೋಬೇಕು. ಆ ಐಡೆಂಟಿಟಿ ಯಾವಾಗಲೂ ಒಳ್ಳೇದಿರಬೇಕು. ಏನಿದೆಯಲ್ಲ ಬರೀ ಓದೋದಷ್ಟೇ ಅಲ್ಲ, ಸಿಸ್ಟಮ್ ಇಟ್ಕೊಂಡು ಓದ್ಬೋದು. ನಾನು KPSC ಪ್ರಿಪೇರ್ ಆದಾಗ 2004 ನಾನು ಒಂದೇ ಅಟೆಂಪ್ಟ್ ಬರೀ 3 ತಿಂಗಳು ಓದಿದ್ದೆ. ನಾನು ಇನ್ನೂ ಚೆನ್ನಾಗಿ ಓದಬೇಕಿತ್ತು ಅನ್ಸುತ್ತೆ. ಇವಾಗಲೂ ನನಗೆ ಏನಾದರೂ ಮಾಡಬೇಕಂತ ಆಸೆ. ನಾನು ಐ ಡೋಂಟ್ ಸ್ಟಾಪ್ ಸಮ್ವೇರ್, ನಂದು ಅದೊಂದು ಹ್ಯಾಬಿಟ್. ಒಂದು ಸಿಕ್ತಾ ಆಯ್ತಪ್ಪ ರಿಲ್ಯಾಕ್ಸ್ ಮಾಡೋಣ, ನಮಗೆ ಅದು ಬರಲೇ ಇಲ್ಲ, ಇನ್ನೂ ಫ್ಯೂಚರ್ ಏನಾದರೂ ಅಚೀವ್ ಮಾಡಬೇಕು. ಅಫ್ಕೋರ್ಸ್ ಇರಬೇಕು, ತೃಪ್ತಿ ಇರಬೇಕು ನಮಗಿರೋದ್ರಲ್ಲಿ. ಬಟ್ ಫರ್ದರ್ ಯು ಶುಡ್ ಡೆವಲಪ್ ಅನ್ನೋದ್ರ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಯಾವಾಗಲೂ ಇರಬೇಕು. ಅದರಿಂದ ನಮಗೆ ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾನು ನೋಡಿದೆ ಬೇಗ ಇವ್ರಿಗೆ ಸಿಸ್ಟಮ್ ಕೊಡಿ. ಇವಾಗ ಸಿಸ್ಟಮ್ ಎಲ್ಲ ಬಹಳ ಸಣ್ಣ ವಿಷಯ ಆಗ್ಬಿಟ್ಟಿದೆ. ನಮ್ಮ ಜೈಲಲ್ಲೇ ಇದೆ, ಜೈಲಲ್ಲಿ ಪ್ರಿಸ್ನರ್ಸ್ಗೆ ನಾವು ಕಂಪ್ಯೂಟರ್ ಕಲಿಸ್ತೀವಿ, ಅದರಲ್ಲಿ ಇಂಟರ್ನೆಟ್ ಏನಿರಲ್ಲ, ಅವರಿಗೆ ಟೈಪಿಂಗ್ ಕಲಿಸ್ತೀವಿ, MS Office ಕಲಿಸ್ತೀವಿ. ಓಕೆ, ಅದರಿಂದ ಇಂಥ ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಇದು ಟೆಕ್ನಿಕಲಿ ಇಂಪ್ರೂವ್ ಎಲ್ಲ ಮೊಬೈಲಲ್ಲಿ ಸಿಗುತ್ತೆ ನಿಮಗೆ. ನಿಮ್ದು ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿರೋದು ನೋಡಿದೆ, ಬ್ಯೂಟಿಫುಲ್ ಥಿಂಗ್, ಸುಮಾರು 8 ಲಕ್ಷದ ಏನೋ ಲೈಕ್ಸ್ ಬಂದಿದೆ ಅಂತ ಹೇಳ್ತಾ ಇದ್ರು. ಸೊ ಅಂತ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವಿರಿ. ಈ ಅವಕಾಶನ ನಿಜವಾಗ್ಲೂ ಖಂಡಿತವಾಗ್ಲೂ ನೀವೆಲ್ಲ ಸದ್ಬಳಕೆ ಮಾಡ್ಕೊಳ್ರಿ. ಏನ್ ಬಿಡೋ ಇಲ್ಲಿ ಬರೋ ಮತ್ತೆ ಅಲ್ಲಿ ಹೋಗೋಣ, ಒಂದೇನೋ ಚಾ ಕುಡಿಯೋಣ ಮನೆಗೆ ಹೋಗೋಣ ಅಂತ ಒಂದು ಆಟಿಟ್ಯೂಡ್ ಬೇಡ. ಸೀರಿಯಸ್ ಆಗಿ ಪ್ರಿಪೇರ್ ಆಗಿ, ಇದೆಲ್ಲ ಇನ್ನೊಂದಲ್ಲ, ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಿ, ಅಟ್ಲೀಸ್ಟ್ ಒಂದು 5 ಅಟೆಂಪ್ಟ್ಸ್ ಇದೆಯಲ್ಲ ಎಲ್ಲರಿಗೂ, ಕಂಟಿನ್ಯೂಟಿ ಇಟ್ಕೊಳ್ಳಿ. ಈ ಅಟೆಂಪ್ಟ್ ಆಗಲಿಲ್ಲ, ಇದೇ ನಿಮಗೆ ಇದಿದೆ, ಸಿಲೆಬಸ್ ಎಲ್ಲ ಇದೆ, ಸಿಲೆಬಸ್ ಏನಷ್ಟಾಗಿ ಚೇಂಜ್ ಆಗಲ್ಲ, ಎಕ್ಸೆಪ್ಟ್ ಜನರಲ್ ನಾಲೆಜ್ ಬಿಟ್ಟು ಜನರಲ್ ಸ್ಟಡೀಸ್. ಇದೇ ಇದನ್ನು ಓದಿ ಇಟ್ಕೊಂಡು ಖಂಡಿತವಾಗಲು ನೀವೆಲ್ಲರೂ ಒಂದು ಗುರಿನ ತಲುಪಿ ಅಂತ ಹೇಳಿ. ಅದರಿಂದ ಯು ಆಲ್ ಶುಡ್ ಏಮ್ ಡ್ರೀಮ್. ನಿಮ್ಮದು ಅದೇನು ಹೇಳ್ತಾರಲ್ಲ ಈಟ್ IAS ಈಟ್ IPS ಅಂತ ಹೇಳ್ತಾರೆ. ನೀವು ವಾಜಿರಾಮ್ಸ್ ಅಂತ ಹೇಳಿಬಿಟ್ಟು ಡೆಲ್ಲಿಯಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ಕೇಳಿದ್ದೀರಾ ಅದರ ಬಗ್ಗೆ? ಅಲ್ಲಿ ಹೋಗ್ಲಿಕ್ಕೆ ಯಾರಿಗಾದರೂ ಡ್ರೀಮ್ ಇದ್ರೆ ಫಸ್ಟ್ ಹೋಗಿ. ನಿಮ್ಗೆ ಆ ಡ್ರೀಮ್ ಇದ್ರೆ ಯು ಗೋದೆ ಸಂಭವ, ನೀವು ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗಿ. ಅಲ್ಲಿ ಹೋದ್ರೆ ಈಟ್ IAS ಈಟ್ IPS ಈಟ್ ಸ್ಲೀಪು ಎಲ್ಲ ಆಗುತ್ತದೆ. ನೀವು ಅಲ್ಲಿ ಹೋಗಿ ನಡೀತಿದ್ರೆ ನಿಮಗೆ ಅವ್ರು ಯಾರು ಫ್ರೀನೇ ಇರಲ್ಲ,
ಏನೋ ಇಟ್ಕೊಂಡಿರ್ತಾರೆ ಓದ್ತಾ ಇರ್ತಾರೆ ಅಥವಾ ಗ್ರೂಪ್ ಡಿಸ್ಕಷನ್ಸ್ ಮಾಡ್ತಾ ಇರ್ತಾರೆ ಅದು ಅದರದ್ದು ಕಲ್ಚರೇ ಬೇರೆ ಅಥವಾ ಅದರದ್ದು ಎನ್ವೈರನ್ಮೆಂಟ್ ವಾತಾವರಣನೇ ಬೇರೆ ಸೊ ನೀವು ಕೂಡ ಅದೇ ರೀತಿಯಾದ ವಾತಾವರಣದಲ್ಲಿ ಇದ್ದೀರಿ ಅದೇ ಇರಬೇಕು ನೀವು ಈಟ್ ಕೆ ಎಸ್ ಪಿ ಎಸ್ ಈಟ್ ಪಿ ಎಸ್ ಸಿ ಏನು ಈಟ್ ಯು ಪಿ ಎಸ್ ಸಿ ಯು ಶುಡ್ ಡ್ರೀಮ್ ಲೈಕ್ ದಟ್ ಅದು ಮಾಡೋದ್ರಿಂದ ನಿಮಗೊಂದು ಗುರುತಿಸ್ಕೊಳ್ಳೋಕೆ ಅಲ್ಲದೆ ನಿಮ್ಮ ತಂದೆ ತಾಯಿಗೂ ಕೂಡ ಏನು ನಮ್ಮ ಮಗಪ್ಪ ಇಂಥ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಮಗಿಂತ ಒಂದು ಒಳ್ಳೆ ಹೆಸರು ತಂದುಕೊಟ್ರೆ ನಾವೇನಾದರೂ ಅಚೀವ್ ಮಾಡಿದ್ರೆ ತಂದೆ ತಾಯಿ ಹೇಳ್ಕೊಡ್ತಾರೆ ನಮಗೆ ಹೆಸರು ಅಂತ ಮಕ್ಕಳ ಮೇಲೆ ಅಷ್ಟು ಅಭಿಮಾನ ಅವರಿಗೆ ಸೊ ಅದರಿಂದ ನಾವು ಅವ್ರಿಗೆ ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಅವ್ರಿಗೆ ಒಂದು ಕೊಡುಗೆ ಅಂತ ಹೇಳ್ಬೋದು ಅದಕ್ಕೆ ಕೊಡಬೇಕಾದ ಜವಾಬ್ದಾರಿ ಕೂಡ ನಮಗಿದೆ ಅಂತ ನೀವೆಲ್ಲರೂ ಗ್ರಹಿಸ್ಕೊಂಡು ಯು ಸ್ಟಡಿ ಫರ್ದರ್ ಯು ಅಚೀವ್ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ನಿಮ್ಗೆ ಎಲ್ರಿಗೂ ಅಂತ ಹೇಳಿ ನನ್ನ ಇಲ್ಲಿ ತನಕ ಬಂಗಾರಿಯವ್ರಿಗೆ ಎಷ್ಟೇ ಇದ್ದಿದ್ರು ಅವ್ರು ನನ್ನ ಕರೆಸದೇ ಇರೋದಿಲ್ಲ ಓಕೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಆಲ್ ದ ಬೆಸ್ಟ್ ಹೇಳಿ ಇನ್ ಫ್ಯೂಚರ್ ಪೃಥ್ವಿ ಬೀಜಂ ತಥಾ ವಾಸಂ ಅಪದ್ರವಯಂ ಸುರಾಮಯಂ ಆತ್ಮಜೀವ ಸಮಾಯುಕ್ತಂ ಜೀವಂ ಜೀವೇನ ರಕ್ಷಯ ಅಪನಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಗ ನಿಕ್ಕಿದವರಾರು ಬೆಳಗೂ ಅದೇ ಕತ್ತಲೆಯೂ ಅದೇ ಇದೇನು ಚೋತ್ಯವೋ ಒಂದಕ್ಕೊಂದಂಜದು ಆನೆಯೂ ಸಿಂಹೋ ಒಂದಾಗಿ ಉಂಬದ ಕಂದು ಬೆರಗಾದಿನೂ ಕಾಣ ಭೀಶ್ವರ ಎಂಬ ಶಿವ ಶರಣರ ವಚನವನ್ನ ಎನ್ನ ಮನದಾಳದಲ್ಲಿ ಸ್ಮರಿಸಿದ ನಾಳೆಯ ಕೆಎಸ್ ಅಧಿಕಾರಿಗಳನ್ನ ಪೊಲೀಸ್ ಅಧಿಕಾರಿಗಳನ್ನ ನಿರ್ಮಾಣ ಮಾಡತಕ್ಕಂತಹ ಕನಸಿನ ತಂಡವನ್ನ ಕಟ್ಟಿರ್ತಕ್ಕಂತಹ ಈ ವಿಶಿಷ್ಟ ಕನಸಿನ ತಂಡದ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಆತ್ಮೀಯ ಹಾಗೂ ದಕ್ಷ ಅಧಿಕಾರಿ ಎಂದ ಅನಿಸಿಕೊಂಡಿರ್ತಕ್ಕಂತಹ ಗೌರವಾನ್ವಿತ ಅನಿತಾ ಮೇಡಮ್ ಅವರೇ ಕನಸಿನ ತಂಡವನ್ನ ಮುನ್ನಡೆಸುವಂತಹ ಮಹೋನ್ನತ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಏನು ಬಡ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನ ಪಡೆಯಲಿಕ್ಕೆ ಸಾಕಷ್ಟು ಶ್ರಮವನ್ನ ಪಡಬೇಕಾಗಿತ್ತು ಹೆಚ್ಚು ವೆಚ್ಚವನ್ನ ಮಾಡಬೇಕಾಗಿತ್ತು ಆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಅವರಿಗೆ ಒಂದು ತರಬೇತಿಯನ್ನ ಕೊಡಬೇಕು ಅಂತಹ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ವಿಶಿಷ್ಟ ಕನಸಿನ ತಂಡವನ್ನ ಕಟ್ಟಿರ್ತಕ್ಕಂತಹ ಅದರ ರೂವಾರಿ ಆಗಿರ್ತಕ್ಕಂತಹ ನನ್ನ ಆತ್ಮೀಯರು ಸ್ನೇಹಿತರು ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಶ್ರೀ ಬಂಗಾರಿ ಸರ್ ಅದೇ ರೀತಿ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂತಹ ನನ್ನ ಯಾವತ್ತೂ ಗುರುಂದವೆ ಹಾಗೂ ಇಲ್ಲಿನ ಸಿಬ್ಬಂದಿ ವರ್ಗವೇ ಕೆಎಎಸ್ ಅಧಿಕಾರಿ ಆಗಬೇಕು ಪೊಲೀಸ್ ಅಧಿಕಾರಿ ಹಾಗೇ ತೀರ್ತೇನೆ ಅನ್ನುವಂತಹ ದೃಢವಾದಂತಹ ಆತ್ಮವಿಶ್ವಾಸ ಆತ್ಮಬಲವನ್ನ ಹೊಂದಿ ಛಲದೊಂದಿಗೆ ಆತ್ಮವಿಶ್ವಾಸದ ಹೆಜ್ಜೆಗಳನ್ನು ಇಡ್ತಾ ಸಾಗುತ್ತಿರುವಂತಹ ನನ್ನ ಯಾವತ್ತೂ ಯುವ ಸ್ಪರ್ಧಾರ್ಥಿ ಮಿತ್ರರೇ ನಮಗೆಲ್ಲರಿಗೂ ನಿಮ್ಮ ಪ್ರೀತಿಯ ಟಿಪ್ಪು ಸುಲ್ತಾನ್ ಮಾಡುವಂತಹ ನಲ್ಲನೆಯ ನಮಸ್ಕಾರಗಳು ಆದರದ ನಾನು ಪ್ರತ್ಯೇಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ನಾನು ಯಾವ ರೀತಿ ಅಧ್ಯಯನವನ್ನ ಮಾಡಿದೆ ಅನ್ನುವಂತಹ ಒಂದು ಅನುಭವವನ್ನು ತಮ್ಮೆಲ್ಲರ ಮುಂದೆ ಹಂಚಿಕೊಳ್ತೇನೆ ಪ್ರತ್ಯೇಕವಾಗಿ ಆದರೆ ಅನಿತಾ ಮೇಡಮ್ ಅವರು ನಾಳೆ ದಿನ ಆಗಸ್ಟ್ 15 ತಮಗೆಲ್ಲರಿಗೂ ಗೊತ್ತು ಯಾವಾಗಲೂ ಕೂಡ ಕಾರ್ಯದ ಒತ್ತಡ ನಮ್ಮಲ್ಲಿ ಇದ್ದೇ ಇರ್ತದೆ ನನ್ನ ಒಂದು ಭಾಷಣಕ್ಕೆ ಅವರಿಂದ ಅನುಮತಿಯನ್ನ ಪಡ್ಕೊಂಡಿದ್ದೆ ಅದನ್ನ 5-10 ನಿಮಿಷದಲ್ಲಿ ಸಮಾಪ್ತಿಗೊಳಿಸ್ತೇನೆ ಈ ಸಂದರ್ಭದಲ್ಲಿ ಒಂದು ಕವನ ನಾನು ಹೇಳಲೇಬೇಕು ನಮ್ಮ ಬಂಗಾರಿ ಸರ್ ಅವರ ಕುರಿತು ನನಗೆ ಇವರನ್ನ ನೋಡಿದ ತಕ್ಷಣ ಅಶೋಕ್ ಕೊಂಡ್ಲಿಯವರು ಬರೆದಿರ್ತಕ್ಕಂತಹ ಒಂದು ಕವನ ನೆನಪಿಗೆ ಬರ್ತದೆ ಅಶೋಕ್ ಕೊಂಡ್ಲಿಯವರು ಎಷ್ಟು ಅದ್ಭುತವಾಗಿ ಬರೀತಾರಂದ್ರೆ ಒಂದು ಕಡೆ ಬತ್ತಿದ ಎದಿ ಗೊತ್ತಿಲ್ಲದ ಹತ್ತು ಹತ್ತು ಗಂಜಿನ ಹಾಲಂತ ಕುಡಿದ ಕಂದ ನಾನು ಅಪ್ಪ ಮಾಡಿಕೊಟ್ಟ ಬೆಂಡಿನ ಬಂಡಿಯಾಗ ಕುಂತು ಊರು ಊರು ತಿರುಗಿದ ಹೋರ ನಾನು ಹಬ್ಬಕ್ಕೊಮ್ಮೆ ಗೆಜ್ಜೆ ಕಟ್ಟಿ ಹಿರಿಯರಂಗ ಹೀಮೆ ಆದಾಗ ಹೆಚ್ಚಿ ಹಾಕಿದ ಹುಡುಗ ಗಂಡ ಹೆಂಡತಿ ಆಟ ಆಡಿಸಿ ಬಂದು ಬೀಗರಿಗೆಲ್ಲ ಊಟ ಹಾಕಿಸಿ ಹಿರಿಯ ಆಗಿ ವಚಲಾನ ಹಾರ್ಮೋನಿಯಂ ಮಾಡಿ ಸಂಗ್ಯಾವಾಳ್ಯ ಆಟ ಆಡಿಸಿ ಸೈ ಎನಿಸಿಕೊಂಡ ಮಾಸ್ತರ್ ಹುಟ್ಟಿ ಬೆಳೆದ ನನ್ನ ಹಳ್ಳಿಯ ಕೂಡಿ ಆಡಿದ ಗೆಳೆಯರನ್ನು ಜನ್ಮ ಕೊಟ್ಟ ನನ್ನ ತಂದೆ ತಾಯಿ ವಿದ್ಯೆ ಕಲಿಸಿದ ಗುರುಗಳನ್ನು ಹ್ಯಾಂಗ ಮರೀಲಿ ಗೆಳೆಯ ನಮ್ಮ ಬಂಗಾರಿ ಸರ್ ಅವರಿಗೆ
ಡೆಡಿಕೇಟೆಡ್ ಒಂದು ಕವನ. ಈಗಾಗಲೇ ಸ್ಫೂರ್ತಿದಾಯಕವಾದಂತಹ ಒಂದು ಭಾಷಣವನ್ನು ನಮ್ಮ ಮೇಡಮ್ ಅವರು ನಮಗೆ ನೀಡಿದ್ದಾರೆ. ಅದರ ಜೊತೆಗೆ ನನ್ನ ಒಂದು ಅನುಭವ ಮತ್ತು ಕೆಲವೊಂದು ಕನಸು ಮತ್ತು ಗುರಿ ಸಂಬಂಧಪಟ್ಟಂತ ಕೆಲವೊಂದು ವಿಚಾರಗಳನ್ನು ಹೇಳಿ ಸಮಾಪ್ತಿಯನ್ನು ಗೊಳಿಸುತ್ತೇನೆ. ನಾವೆಲ್ಲರೂ ಕೂಡ ಅಧಿಕಾರಿ ಆಗಬೇಕು ಅನ್ನುವಂತಹ ಒಂದು ಕನಸನ್ನ ಇಟ್ಕೊಂಡಿರ್ತಕ್ಕಂಥವ್ರು, ನಮಗೆ ಜೀವನದಲ್ಲಿ ನಮ್ಮದೇ ಆದಂತಹ ಗುರಿ ಇದೆ. ನಾವು ಯಾವಾಗಲೂ ಕೂಡ ಕನಸನ್ನ ಇಟ್ಕೊಳ್ತಾ ಇದ್ದೇವಂದ್ರೆ ಕೆಲವೊಂದು ಅಧಿಕಾರಿಗಳ ಕೆಲವೊಂದು ವ್ಯಕ್ತಿತ್ವದ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ತೇವೆ. ನನ್ನ ಮೇಲೆ ಅಗಾಧವಾಗಿ ಪರಿಣಾಮ ಬೀರಿರ್ತಕ್ಕಂತಹ ಒಂದು ಸಂದರ್ಶನದ ತುಣುಕು ತಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇನೆ. ನಾನು ಹಾಗೆ ಹೇಳಿದೆ, ನಮ್ಮ ಕನಸು ಹೇಗಿರಬೇಕಂದ್ರೆ, ನಮ್ಮ ವಿಜಯಲಕ್ಷ್ಮಿ ಬಿದರಿಯವರು ಹೇಳ್ತಾರೆ, 2001 ಭಾರತದಲ್ಲಿ ಮೊಟ್ಟ ಮೊದಲನೇ ರ್ಯಾಂಕ್ ಅನ್ನ ಪಡೆದಿರತಕ್ಕಂತಹ ವಿಜಯಲಕ್ಷ್ಮಿ ಬಿದರಿಯವರು, ನಮ್ಮ ಕನಸು ಯಾವ ರೀತಿ ಇರಬೇಕಂದ್ರೆ, ನಾವು ಚಂದ್ರನನ್ನ ಮುಟ್ಟುವಂತಹ, ಚಂದ್ರನ ಮೇಲೆ ನಾವು ಎಸೆದಂತಹ ಕಲ್ಲು ಅಲ್ಲಿ ಲ್ಯಾಂಡ್ ಆಗಬೇಕನ್ನುವಂತಹ ಕನಸನ್ನ ಹೊಂದಿರಬೇಕು ಅಂತ ಹೇಳ್ತಾರೆ. ಅಂತಹ ಉನ್ನತವಾದಂತಹ ಗುರಿಯನ್ನ ಹೊಂದಿದಾಗ ನಾವು ಒಂದಿಲ್ಲ ಒಂದ್ ಕಡೆ ಯಶಸ್ಸನ್ನ ಸಾಧಿಸ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಚಂದ್ರನ ಮೇಲೆ ಕಲ್ಲನ್ನ ಎಸೆಯುವಂತಹ ಒಂದು ಗುರಿಯನ್ನ ಹೊಂದಿದಾಗ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅದರ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ನಕ್ಷತ್ರಗಳ ಮೇಲೆ ನಮ್ಮ ಕಲ್ಲು ಹೋಗಿ ಬೀಳುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಎಂತ ಕನಸು ನಮಗಿರಬೇಕು? ನಿಜವಾದ ಕನಸು ಅಂದ್ರೆ ಏನು? APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಡ್ರೀಮ್ ಇಸ್ ನಾಟ್ ದಟ್ ಯು ಸೀ ಇನ್ ಸ್ಲೀಪ್, ಡ್ರೀಮ್ ಇಸ್ ದಟ್ ವಿಚ್ ಡಸ್ ನಾಟ್ ಮೇಕ್ ಯು ಟು ಸ್ಲೀಪ್. ನಿದ್ದೆಯಲ್ಲಿ ಕಾಣುವಂಥದ್ದು ನಿಜವಾದ ಕನಸಲ್ಲ, ನಿಮ್ಮನ್ನ ಯಾವುದು ನಿದ್ದೆ ಮಾಡಲಿಕ್ಕೆ ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು ಅಂತ ಹೇಳ್ತಾರೆ. ಮೇಡಮ್ ಹೇಳ್ತಾ ಇದ್ದ ಒಂದು ಮಾತು, ಯಾವ ರೀತಿ ನಮ್ಮ ಪ್ರಯತ್ನಶೀಲತೆ ಇರಬೇಕು, ನಮ್ಮಲ್ಲಿರ್ತಕ್ಕಂತಹ ಛಲ ಯಾವ ರೀತಿ ಇರಬೇಕು, ನಿಮ್ಮಲ್ಲಿರ್ತಕ್ಕಂತಹ ಆ ಛಲ, ಆ ಓದುವಿಕೆ, ಆ ಅಧ್ಯಯನ, ಆ ಅಭ್ಯಾಸ, ಆ ಅಭ್ಯಾಸದಲ್ಲಿ ಒಂದು ನಿರಂತರತೆ ಇರಬೇಕು, ಕನ್ಸಿಸ್ಟೆನ್ಸಿ. ಸಾಕಷ್ಟು ಆಕಾಂಕ್ಷಿಗಳು, ಸಾಕಷ್ಟು ಸ್ಪರ್ಧಾರ್ಥಿ ಮಿತ್ರರು ಹಲವಾರು ವರ್ಷಗಳಿಂದ ಅಧ್ಯಯನ ಮಾಡ್ತಾ ಇರ್ತಾರೆ, ತಯಾರಿನ ಮಾಡ್ತಾ ಇರ್ತಾರೆ, ಆದರೆ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕಾರಣ ಇಷ್ಟೇ, ಅವರ ಒಂದು ಅಧ್ಯಯನದಲ್ಲಿ ಕನ್ಸಿಸ್ಟೆನ್ಸಿಯ ಕೊರತೆ, ಸ್ಥಿರತೆ ಅಂತ ನಾವು ಹೇಳ್ತೇವೆ. ಆ ದೃಢವಾದಂತಹ ಒಂದು ಆತ್ಮವಿಶ್ವಾಸದೊಂದಿಗೆ ಒಂದು ಗುರಿಯನ್ನ ಮುಟ್ಟಬೇಕು ಅನ್ನುವಂತಹ ಒಂದು ಛಲದೊಂದಿಗೆ ಏನು ಅಧ್ಯಯನವನ್ನ ಮಾಡ್ತಾರೆ, ಅಂತಹ ಒಂದು ಗುರಿಯನ್ನ ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕಾಗ್ತದೆ. ಮೇಡಮ್ ಅವರು ಹೇಳಿದ್ರು, 3 ನಾನು ಅಧ್ಯಯನವನ್ನು ಮಾಡಿದೆ ಅಂತೇಳಿ. 3 ಒಬ್ಬ KSPS ಅಧಿಕಾರಿ ಆಗಬೇಕಂದ್ರೆ ಅಷ್ಟೊಂದು ಸುಲಭ ಅಲ್ಲ. ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನೀವು ನೇರವಾಗಿ ಅತ್ಯುನ್ನತ ಹುದ್ದೆಯನ್ನ ಇರಬೇಕಂದ್ರೆ ಅದು KSPS ಮಾತ್ರ. ಅಂತ ಪರೀಕ್ಷೆಯನ್ನ 3 ಅವರು ಪಾಸ್ ಮಾಡಿದಾರಂದ್ರೆ, ಅದರಲ್ಲಿ ತೇರ್ಗಡೆ ಮಾಡಿದಾರಂದ್ರೆ, ಆ 3 ಅವ್ರು ಯಾವ ರೀತಿ ಯೋಜನಾಬದ್ಧವಾಗಿ ತೊಡಗಿಸಿಕೊಂಡಿರಬಹುದು ನೀವು ಲೆಕ್ಕಾಚಾರ ಹಾಕಿ. ನನಗೂ ಕೂಡ ಅದೇ ರೀತಿಯ ಸನ್ನಿವೇಶಗಳು ಎದುರಾಗಿದ್ವು ಮೇಡಮ್. ನಾನು 9 ಕಾಲ ಮಲಯಾಳ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರವನ್ನು ಓದಿದೆ. 9 ನಂತರ PSA ಪರೀಕ್ಷೆ ಆಹ್ವಾನ ಮಾಡಿದ್ರು. ನಾನು ನನ್ನ ಒಂದು ಅಧ್ಯಯನ ನಿರಂತರವಾಗಿತ್ತು. ಆಗ ನಾನು ಕೇವಲ ನನ್ನ ಹತ್ರ 27 ಮಾತ್ರ ಇದೆ. ನನ್ನ ಒಂದು ದೈಹಿಕ ಪರೀಕ್ಷೆಯನ್ನು ನಾನು ಪಾಸ್ ಮಾಡಿದ್ದೆ, ತೇರ್ಗಡೆಯನ್ನ ಹೊಂದಿದ್ದೆ. ಕೇವಲ 27 ಮಾತ್ರ ಓದ್ಕೊಂಡು ಅದನ್ನೇ ನಾನು ಯೋಜನಾಬದ್ಧವಾಗಿ ಬಳಕೆಯನ್ನ ಮಾಡಿಕೊಂಡು PSA ಪರೀಕ್ಷೆಯನ್ನ ಪಾಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾನು ಏನ್ ಹೇಳುವಂತಹ ಉದ್ದೇಶ ಇಷ್ಟೇ, ನಿಮ್ಮಲ್ಲಿ ಸಮಯ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅನ್ನುವಂತಹ ನೆಪಗಳನ್ನ ಬದಿಗಿಟ್ಟು ನಿಮಗೆ ಎಷ್ಟು ಸಮಯ ಕಾಲಾವಕಾಶ ಸಿಗುತ್ತೋ ಅದನ್ನ ಪರಿಣಾಮಕಾರಿಯಾಗಿ ನೀವು ಉಪಯೋಗವನ್ನ ಮಾಡಿದ್ದೇ ಆದ್ರೆ ಖಂಡಿತವಾಗಿಯೂ ನೀವು ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಆತ್ಮವಿಶ್ವಾಸ, ಆತ್ಮಬಲ ಬೇಕು. ನೀವಂತಹ ಒಂದು ಉನ್ನತವಾದಂತಹ ಗುರಿಯನ್ನ, ಕನಸನ್ನ ಇಟ್ಕೊಳ್ಳಿ, ಅದಕ್ಕೆ ತಕ್ಕನಾದಂತಹ ಒಂದು ಪರಿಶ್ರಮವನ್ನ ಪಡಿ. ಒಳ್ಳೆಯ ಸಂಸ್ಥೆ ಇದೆ. ನಾನು ಹೇಳ್ತಾ ಇದ್ದೆ ಬಂಗಾರಿ ಸರ್ ಅವರಿಗೆ, ನಾನೀಗ ಸಾಧಕರ ಒಂದು ಉದಾಹರಣೆಯನ್ನು ಕೊಡಬೇಕಂದ್ರೆ, ನಿಮ್ಮ ಸಂಸ್ಥೆಯಲ್ಲಿ ನೀವೇ ಸಿಗ್ತೀರಿ ನನಗೆ ಅಂತೇಳಿ. ಸುಮಾರು 3-4 ವರ್ಷಗಳ ಹಿಂದೆ ದ ಯುನಿಕ್ ಡ್ರೀಮ್ ಟೀಮ್ ನ ಒಂದು ನೀವು ಸನ್ನಿವೇಶವನ್ನ, ಅದರ ಒಂದು ಬೆಳವಣಿಗೆಯನ್ನ ನೀವು ನೋಡಿದ್ರೆ, ಅದನ್ನ ಮತ್ತ ಇಂದಿನ ಒಂದು ಸನ್ನಿವೇಶವನ್ನು ನೀವು ಕಂಪೇರ್ ಮಾಡಿದ್ರೆ, ವಿಶ್ಲೇಷಣೆ ಮಾಡಿದ್ರೆ, ಸಾಕಷ್ಟು ಪರಿಣಾಮಕಾರಿಯಾದಂತಹ ಬೆಳವಣಿಗೆ ಕಂಡಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಇದು ಒಂದೇ ಸಾಧನೆ ಆಗಿರ್ತಕ್ಕಂಥದ್ದು ಒಂದೇ,
ನಾನು ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರವನ್ನು ತೆರೆಯಬೇಕು. ಅವರು ಕೂಡ ಬಡ ವಿದ್ಯಾರ್ಥಿಗಳು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಅಧಿಕಾರಿಗಳು ಆಗಬೇಕನ್ನುವಂತಹ ಒಂದು ಕನಸನ್ನ ಇಟ್ಕೊಂಡಿರ್ತಾರೆ. ಅವರನ್ನ ಆ ಕನಸಿಗೆ ಬೆಂಬಲವಾಗಿ ನಿಲ್ಲಬೇಕಂತ ಏನು ಹಣ ಕೊಟ್ಟಿದ್ರು, ಇವತ್ತು ಅದು ಯಶಸ್ಸಿನ ಹಂತದತ್ತ ತಲುಪ್ತಾ ಇದೆ. ನಾನು ಇವತ್ತು ನೋಡ್ತಾ ಇದ್ರೆ ಲೈಬ್ರರಿನ ಮೇಡಮ್ ಅವರು ಕೂಡ ಪರಿವೀಕ್ಷಣೆಯನ್ನು ಮಾಡ್ತಾ ಇದ್ರು. ಅವರು ಕೂಡ ಹೇಳ್ತಾ ಇದ್ರು, ಇಂಥ ಒಂದು ಸೊಫಿಸ್ಟಿಕೇಟೆಡ್ ಒಂದು ಅಧ್ಯಯನ ಕೇಂದ್ರ ನಿಮಗೆ ಬೆಂಗಳೂರಲ್ಲಿ ಹೋದ್ರು ಕೂಡ ಸಿಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಅಲ್ಲಿ ಸ್ಪೇಸ್ ಒಂದು ಅಲ್ಲಿ ಜಾಗ ಸಿಗೋದು ಬಹಳ ಅಪರೂಪ. ಆಮೇಲೆ ನಿಮಗೆ ಒಂದು ರೂಮ್ ಕೊಡಬೇಕಾದ್ರೆ ಸುಮಾರು 2,000-3,000 ಗಂಟೆ ಅವರು ದುಡ್ಡು ನಿಮ್ಮಿಂದ ತೆಗೆದುಕೊಳ್ತಾರೆ. ಇಂಥ ಒಂದು ಅದ್ಭುತವಾದಂತಹ ಒಂದು ತರಬೇತಿ ಕೇಂದ್ರದಲ್ಲಿ ನೀವಿದ್ದೀರಿ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ದೇವರು ನಮ್ಗೆಲ್ಲರಿಗೂ ಕೊಟ್ಟಿದ್ದಾನೆ, ನಾವೆಲ್ಲರೂ ಕೂಡ ದೇವರಿಗೆ ಆ ಒಂದು ಏನು ಕೃತಜ್ಞತಾ ಭಾವವನ್ನು ಅರ್ಪಿಸ್ಲೇಬೇಕು. ನಿಮಗೆ ಬಹಳ ಆಶ್ಚರ್ಯ, ನಮಗೆ ಬಹಳ ದುಃಖ ಖೇದ ಆಗುತ್ತೆ ಏನಂದ್ರೆ, ನನಗೆ 25 ವರ್ಷ, ನಿಮಗೆ 21-22 ವರ್ಷ ಆಗಿರ್ಬೋದು, 25 ವರ್ಷದಲ್ಲಿ ನಾವು ಇನ್ನೂ ಈ ಮಟ್ಟಕ್ಕಿದೇವ? ಕಣ್ಣಿಲ್ಲದವರು, ಒಂದು ಕಾಲಿಲ್ಲದವರು, ಒಂದು ಕೈ ಇಲ್ಲದವರು, ಅಂಗವೈಕಲ್ಯದಿಂದ ಬಳಲುವಂತವರು ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ನಮಗೆ ನಮ್ಮ ಮೇಲೆ ನಾಚಿಕೆ ಬರ್ತದೆ. ದೇವರಿಗೆ ನಾವು ಕೃತಜ್ಞತರಾಗ್ತೇವೆ. ಯಾಕಂದ್ರೆ ದೇವರು ನಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ, ಕಣ್ಣು ಕೈ ಕಾಲುಗಳನ್ನು ಕೊಟ್ಟಿದ್ದಾನೆ. ಆ ಕೃತಜ್ಞತಾ ಭಾವವನ್ನು ಅರ್ಪಿಸಿ ಏನ್ ನಮಗೆ ಆ ಒಂದು ದೇವರನ್ನು ಕಲ್ಪಿಸಿದ್ದಾನೆ ಅದನ್ನ ಸದುಪಯೋಗ ಪಡಿಸಿಕೊಂಡು ನಿಮ್ಮ ಗುರಿಯತ್ತ ನೀವು ನಡೆಯಿರಿ. ಖಂಡಿತವಾಗಿಯೂ ನೀವು ಯಶಸ್ಸನ್ನ ಗಳಿಸ್ತೀರಿ. ನನ್ನ ಒಂದು 2 ಅನಿಸಿಕೆಗಳನ್ನ ತಮ್ಮೆಲ್ಲರ ಮುಂದೆ ನಾನು ಮೈಕ್ ಹಿಡಿದ್ರೆ ಕನಿಷ್ಠ ಅಂದ್ರೆ 30-40 ನಿಮಿಷ ಮಾತಾಡಿದೆ. ಅದಕ್ಕೆ ಮೇಡಮ್ ಅವ್ರಿಗೆ ಕೇಳ್ಕೊಂಡೆ, ಇಲ್ಲ ಮೇಡಮ್ ಅವ್ರು ಇದ್ದಿದ್ದಾರೆ ಅಂತ ಹೇಳಿ. ಓಕೆ, ಅಲ್ಲಿ ನಾನು ಯಾವಾಗಲೂ ಹೋದಾಗ ನನ್ನ ಉಪನ್ಯಾಸದಲ್ಲಿ ಒಂದು ಘಟನೆಯನ್ನ ನೆನಪಿಗೆ ತರದೆ, ನಿಮ್ಮ ಗಮನಕ್ಕೆ ತರದೆ, ಆ ಕೇಳುಗರ ಒಂದು ಗಮನಕ್ಕೆ ತರದೆ ನಾನು ಭಾಷಣವನ್ನು ನಿಲ್ಲಿಸುವುದಿಲ್ಲ. ಎಲ್ಲಾ ಉಪನ್ಯಾಸಗಳಲ್ಲಿ, ಎಲ್ಲಾ ಭಾಷಣಗಳಲ್ಲಿ ಒಂದೇ ಒಂದು ಘಟನೆ ನಾನು ಪದೇ ಪದೇ ಪುನರುಚ್ಚಾರವನ್ನು ಮಾಡ್ತಾ ಇದ್ದೆ. ನನ್ನ ಜೀವನದಲ್ಲೂ ಕೂಡ ಅಗಾಧವಾಗಿರ್ತಕ್ಕಂತಹ ಪರಿಣಾಮವನ್ನು ಬೀರಿರ್ತಕ್ಕಂತಹ ಘಟನೆ ಸ್ನೇಹಿತರೆ, ನಿಮಗೂ ಕೂಡ ಆದರ್ಶ ಆಗ್ಬೋದು, ನಿಮಗೂ ಕೂಡ ಒಂದು ಪ್ರೇರಣೆಯನ್ನ ಕೊಡಬಹುದು. ಆ ಪ್ರೇರಣೆ ಏನಪ್ಪ ಅಂತಂದ್ರೆ, ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ. ಗುರುರಾಜ್ ಕರ್ಜಗಿಯವರು ಒಂದು ವರ್ಗ ಕೋಣೆಯಲ್ಲಿ ಪಾಠವನ್ನ ಮಾಡ್ತಾ ಇದ್ರು ವಿದ್ಯಾರ್ಥಿಗಳಿಗೆ. ಪಾಠವನ್ನ ಮಾಡುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ ಗುರುಗಳು. ಆವಾಗ ಕೆಮಿಸ್ಟ್ರಿಯನ್ನ ಬೋಧನೆಯನ್ನ ಮಾಡ್ತಾ ಇದ್ರು. ಆಗ ವಿದ್ಯಾರ್ಥಿಗಳಿಗೆ ಕೇಳ್ತಾರೆ, ಇರ್ತಕ್ಕಂತ ಎಷ್ಟು ವಿದ್ಯಾರ್ಥಿಗಳಿಗೆ ನಿಮ್ಮ ಅಜ್ಜನ ಹೆಸರು ನೆನಪಿದೆ ಅಂತ ಹೇಳಿ. ಯಾವಾಗ ಈ ಮಾತನ್ನ ಹೇಳಬೇಕಾಗಿತ್ತು, ಈ ಪ್ರಶ್ನೆಯನ್ನ ಕೇಳಬೇಕಾಗಿತ್ತು ಗುರುಗಳು, ಒಬ್ಬ ವಿದ್ಯಾರ್ಥಿ ಎದ್ದು ಅಂತ ಹೇಳ್ತಾನೆ, ಗುರುಗಳೇ ಈ ಕೆಮಿಸ್ಟ್ರಿಗೂ ನಮ್ಮ ಅಜ್ಜನ ಹೆಸರಿಗೂ ಏನು ಸಂಬಂಧ? ಸಂಬಂಧ ಇದೆ, ಅದಕ್ಕೆ ಕೇಳ್ತಾ ಇದ್ದೇನೆ. ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ ವಿದ್ಯಾರ್ಥಿಗಳಿಗೆ, ಇಲ್ಲಿರ್ತಕ್ಕಂತ ಎಷ್ಟು ವಿದ್ಯಾರ್ಥಿಗಳಿಗೆ ನಿಮ್ಮ ಅಜ್ಜನ ಹೆಸರು ನೆನಪಿದೆ? ಸ್ವಲ್ಪ ಜನ ಕೈಯನ್ನ ಎತ್ತಾರೆ, ಸ್ವಲ್ಪ ಜನ. ಆಗ ಗುರುಗಳು ಪುನಃ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ, ಇಲ್ಲಿರ್ತಕ್ಕಂತ ಎಷ್ಟು ವಿದ್ಯಾರ್ಥಿಗಳಿಗೆ ನಿಮ್ಮ ಅಜ್ಜನ 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 ಹೆಸರು ನೆನಪಿದೆ ಹೇಳಿ ಅಂತ. ಆಗ ಎಲ್ಲ ವಿದ್ಯಾರ್ಥಿಗಳು ಮೌನ ಕೇಶರ. ಆಯ್ತು, ಪರವಾಗಿಲ್ಲ. ಗುರುಗಳು ಪುನಃ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ ವಿದ್ಯಾರ್ಥಿಗಳಿಗೆ, ಇಲ್ಲಿರ್ತಕ್ಕಂತ ಎಷ್ಟು ವಿದ್ಯಾರ್ಥಿಗಳಿಗೆ ನಾನು ಕೆಲವೊಂದು ಹೆಸರುಗಳನ್ನ ಹೇಳ್ತೇನೆ, ಅದಾದ್ರೂ ನಿಮ್ಗೆ ನೆನಪಿದೆಯಾ ಅದನ್ನ ಹೇಳಿ ಅಂತ. ಆಯ್ತು ಗುರುಗಳೇ ಹೇಳಿ ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಇಲ್ಲಿರ್ತಕ್ಕಂತ ಎಷ್ಟು ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಹೆಸರು ಗೊತ್ತಿದೆ? ಗೊತ್ತಿದೆ ಸರ್. ಇಲ್ಲಿರ್ತಕ್ಕಂತ ಎಷ್ಟು ವಿದ್ಯಾರ್ಥಿಗಳಿಗೆ ಭಗತ್ ಸಿಂಗ್ರ ಹೆಸರು ನೆನಪಿದೆ? ಗೊತ್ತಿದೆ ಸರ್. ಗಾಂಧೀಜಿಯವರ ಹೆಸರು ಎಷ್ಟು ಜನರಿಗೆ ಗೊತ್ತಿದೆ? ಗೊತ್ತಿದೆ ಸರ್. ಪ್ರವಾದಿ ಮಹಮ್ಮದ್ ಪೈಗಂಬರ್ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ? ಗೊತ್ತಿದೆ ಸರ್. ಯೇಸು ಕ್ರಿಸ್ತರ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ? ಗೊತ್ತಿದೆ ಸರ್. ಬಸವಣ್ಣನವರ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ? ಗೊತ್ತಿದೆ ಸರ್. ಅವಾಗ ಗುರುಗಳು ಏನಂತಂದ್ರೆ, ನಾನು ನಿಮ್ಮ ಸ್ವಂತ ಅಜ್ಜನ ಅಜ್ಜನ ಹೆಸರನ್ನ ಕೇಳಿದೆ, ನಾನು ನಿಮ್ಮ ಸ್ವಂತ ಅಜ್ಜನ ಅಜ್ಜನ ಹೆಸರನ್ನ ಕೇಳಿದೆ, ಆವಾಗ ನಿಮಗೆ ಆ ಹೆಸರು ನೆನಪಿಗೆ ಬರಲಿಲ್ಲ, ಆದರೆ ನಿಮ್ಮ ಸ್ವಂತ ಅಜ್ಜನ ಅಜ್ಜ ಬದುಕಿದ್ದಂತಹ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಬದುಕಿದ್ರು, ಅವರ ಹೆಸರು ನಿಮಗೆ ನೆನಪಿದೆ, ಇದು ಹೇಗೆ ಸಾಧ್ಯ ಆಯಿತು
ಮಾಡಿದಾಗ ಪುನಃ ಎಲ್ಲ ವಿದ್ಯಾರ್ಥಿಗಳು ಮೋಟಿವೇಶನ್ ಕಲಿಯನ್ನ ಆಗ ಒಬ್ಬಳೇ ಒಬ್ಬಳ ವಿದ್ಯಾರ್ಥಿ ಇದ್ಲು ಪದ್ಮಿಣಿ ಅಂತ ಹೇಳಿ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್ ಅವಳು. ಆ ಗುರುಗಳು ನೋಡ್ತಾರೆ ಪದ್ಮಿಣಿಗೆ, ಪದ್ಮಿಣಿಯ ಕಣ್ಣಲ್ಲಿ ಕಣ್ಣೀರು ನಿಂತ್ಕೊಂಡಿದೆ. ಯಾಕಮ್ಮ ಪದ್ಮಿಣಿ ಅಳ್ತಾ ಇದ್ದೀಯ ಅಂದಾಗ ಆ ಪದ್ಮಿಣಿ ಎದ್ದು ನಿಂತು ಹೇಳ್ತಾರೆ, ಗುರುಗಳೇ ಇವತ್ತು ಒಳ್ಳೆ ಪಾಠವನ್ನ ಕಲ್ತ್ಕೊಂಡೆ ನಾನು. ಆ ಪಾಠ ಏನಂದ್ರೆ, ಯಾರು ತನ್ನವರಿಗೋಸ್ಕರ, ಯಾರು ತಮಗೋಸ್ಕರ ಮಾತ್ರ ಬದುಕುತ್ತಾರೆಯೋ, ಯಾರು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾತ್ರ ಬದುಕುತ್ತಾರೆಯೋ, ಇವರನ್ನ ಜಗತ್ತು ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡುತ್ತೆ. ಯಾರು ಬೇರೊಬ್ಬರಿಗೋಸ್ಕರ, ಯಾರು ಬೇರೆಯವರ ಒಳಗಿಗೋಸ್ಕರ ಬದುಕುತ್ತಾರೆಯೋ, ಅವರನ್ನ ಜಗತ್ತು ಯಾವತ್ತೂ ಕೂಡ ಮರಳಿಕ್ಕೆ ಸಾಧ್ಯ. ಬೇರೆಯವರ ಶ್ರೇಯಸ್ಸನ್ನ, ಬೇರೆಯವರ ಯೋಗಕ್ಷೇಮವನ್ನ ನಾವು ಬಯಸಿದರೆ ಅಮೃತತ್ವದ ಕಡೆಗೆ ಹೋಗ್ತೇವೆ. ಕೇವಲ ನಮ್ಮ ಸ್ವಾರ್ಥವನ್ನ, ನಮ್ಮತನವನ್ನ ಮಾತ್ರ ನಾವು ನೋಡ್ಕೊಂಡ್ರೆ ಮರಣದ ಕಡೆಗೆ ಹೋಗ್ತೇವೆ. ಇದನ್ನ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಮೇಡಮ್ ಅವರು ನಾವು ಕಾಕಿ ಹಾಕೊಂಡಿದ್ದೇವೆ. ಬೇರೆ ನೀವು ಕೆಎಸ್ ಆಫೀಸರ್ ಎಸಿ ಆಗ್ಬಹುದು, ಉಪವಿಭಾಗ ಅಧಿಕಾರಿ ಆಗ್ಬಹುದು, ಸರ್ಕಾರದ ಅಧಿಕಾರಿಗಳಾಗ್ತೀರಾ. ಅಲ್ಲಿ ನೀವು ಹೆಚ್ಚಿನದಾಗಿ ಬೇರೆಯವರ ಶ್ರೇಯಸ್ಸಿಗೋಸ್ಕರ ನೀವು ಸೇವೆಯನ್ನ ಮಾಡಬೇಕಾಗುತ್ತೆ. ಅದರಲ್ಲೂ ನಮ್ಮ ಪೊಲೀಸ್ ಇಲಾಖೆ 24x7 ದಿನದ 24 ಗಂಟೆಗಳ ಕಾಲ ಜನರ ಒಂದು ಶ್ರೇಯಸ್ಸಿಗಾಗಿ ದುಡಿಯುವಂತಹ ಇಲಾಖೆ. ಅಂತಹ ಮನಸ್ಥಿತಿ ನಾವು ಇಟ್ಕೊಂಡಾಗ ಮಾತ್ರ ಅಂತಹ ಅಧಿಕಾರಿಗಳಾಗಲಿಕ್ಕೆ ಸಾಧ್ಯ. ಹೀಗಾಗಿ ನಾನು ತಮ್ಮಿಂದ ಬಯಸೋದೇನೆಂದ್ರೆ, ಅಂತಹ ಒಂದು ಮನೋಭಾವನೆಯನ್ನ ಇಟ್ಕೊಂಡು ಒಳ್ಳೆಯ ಅಧಿಕಾರಿಗಳಾಗಿ ಅಂತ ಹೇಳಿ. ಯಶಸ್ಸು ಅಂದ್ರೆ ಏನು ಅಂತ ಹೇಳಿ ಸಾಕ್ರಟಿಸ್ ಅವರು ಹೇಳ್ತಾರೆ. ಸಾಕ್ರಟಿಸ್ ಜೀವನದಲ್ಲಿ ನಡೆದಂತಹ ಒಂದು ಘಟನೆ. ಒಬ್ಬ ಬಾಲಕ ಬರ್ತಾನೆ ಸಾಕ್ರಟಿಸ್ ಗುರು ಹತ್ರ ಬಂದು, ಗುರುಗಳೇ ನನಗೆ ಯಶಸ್ಸಿನ ಸೂತ್ರವನ್ನ ಹೇಳಿ ಅಂತ ಹೇಳಿ. ನನಗೆ ಜೀವನದಲ್ಲಿ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾನು ಯಶಸ್ಸನ್ನ ಪಡಿಬೇಕು, ಆ ಯಶಸ್ಸಿನ ಸೂತ್ರ ಏನು ನನಗೆ ಹೇಳ್ತೀರ ದಯವಿಟ್ಟು ಅಂತ ಹೇಳಿ. ಆಗ ಸಾಕ್ರಟಿಸ್ ಗುರುಗಳು ಮುಗುಳನಗಿನ ಬೀತ ಆ ಪುಟ್ಟ ಬಾಲಕನ ಹೆಗಲ ಮೇಲೆ ಕೈಯನ್ನ ಇಟ್ಟು ಹೇಳ್ತಾರೆ, ನಿನಗೆ ಯಶಸ್ಸಿನ ಸೂತ್ರವನ್ನು ಹೇಳ್ಕೊಡ್ಬೇಕು, ಯಶಸ್ಸನ್ನ ಹೇಗೆ ಪಡಿಬೇಕಂತ ಹೇಳಬೇಕು, ಖಂಡಿತವಾಗಿ ಹೇಳ್ತಾರೆ. ಆದ್ರೆ ಒಂದು ಕೆಲಸವನ್ನ ನೀವು ಮಾಡ್ತೀವಿ. ಆ ಕೆಲಸ ಏನಪ್ಪಾ ಅಂತಂದ್ರೆ, ಇಲ್ಲಿ ಒಂದು ಊರಿನ ಪಕ್ಕದಲ್ಲಿ ಒಂದು ಕೆರೆ ಇದೆ, ಆ ಕೆರೆಗೆ ನೀನು ಬರಬೇಕು. ಅಲ್ಲಿ ಬಂದಾಗ ನಾನು ಆ ಸಕ್ಸೆಸ್, ಆ ಯಶಸ್ಸಿನ ಸೂತ್ರವನ್ನು ಹೇಳ್ಕೊಡ್ತೇನೆ ನಿಮಗೆ ಅಂತ ಹೇಳಿ. ಆ ಪುಟ್ಟ ಬಾಲಕ, ಆಯ್ತು ಗುರುಗಳೇ ಬರ್ತೇನೆ ಅಂತ ಹೇಳಿ ಮಾರನೇ ದಿನ ಬರ್ತಾನೆ. ಸಾಕ್ರಟಿಸ್ ಅವರು ಕೆರೆಯ ಪಕ್ಕದಲ್ಲಿ ಎದುರುಗಳಿಗೆ ನಿಂತುಕೊಂಡಿದ್ದಾರೆ. ಆ ಪುಟ್ಟ ಬಾಲಕ ಬಂದ ತಕ್ಷಣ ಆತನ ಕೈಯನ್ನು ಹಿಡ್ಕೊಂಡು ಕೆರೆಯಲ್ಲಿ ನೋಗ್ತಾ ಇದ್ದ. ಕೆರೆಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಆ ಕೆರೆಯ ನೀರು ಆತನ ಕಾಲಿನವರೆಗೆ, ಮೊಣಕಾಲಿನವರೆಗೆ ಬರುತ್ತೆ. ತದನಂತರ ಹಾಗೆ ಕೈಯನ್ನು ಹಿಡ್ಕೊಂಡು ಮುಂದುವರಿತಾರೆ, ಆ ನೀರು ಸೊಂಡದವರೆಗೆ ಬರುತ್ತದೆ, ಅತ್ತೆ ಮುಂದುವರಿತಾರೆ, ಎದೆಯ ಮಟ್ಟಕ್ಕೆ ಬರುತ್ತದೆ, ಹಾಗೆಯೇ ಮುಂದುವರಿತಾರೆ, ಇನ್ನೇನು ಕತ್ತಿನ ಭಾಗಕ್ಕೆ ನೀರು ಬಂದು ತಲುಪಿದೆ. ಮತ್ತೆ ಆತನನ್ನ ಕರೆಕೊಂಡು ಹೋಗ್ತಾರೆ. ಆಗ ಆ ಬಾಲಕ ಮುಳುಗಿಬಿಡುತ್ತೆ ನೀರಿನಲ್ಲಿ. ಯಾವಾಗ ಬಾಲಕ ಮುಳುಗಬೇಕಾಗಿತ್ತು, ಏನು ಸುರಣ ಬಿಡ್ತಾ ಎದ್ದು ನಿಲ್ತಾನೆ. ಆ ಗುರುಗಳಿಗೆ ಇಸಿಟ್ಟಿನಿಂದ ಹೇಳ್ತಾನೆ, ಏನು ಗುರುಗಳೇ ನಿಮಗೆ ನಾನು ಯಶಸ್ಸಿನ ಸೂತ್ರವನ್ನ ಹೇಳ್ಕೊಡಿ ಅಂತ ಅಂದ್ರೆ, ಯಶಸ್ಸಿನ ಬಗ್ಗೆ ಹೇಳ್ಕೊಡಿ ಅಂತ ಅಂದ್ರೆ, ನೀವು ನನ್ನನ್ನು ಸಾಯಿಸ್ಲಿಕ್ಕೆ ಹೋಗ್ತಾ ಇದ್ದಿಲ್ಲ, ಇದು ಎಂತ ವೈಚಿತ್ರ್ಯ ಅಂತ ಹೇಳಿ. ಆಗ ಗುರುಗಳು ಹೇಳ್ತಾರೆ, ನಾನು ಇಲ್ಲಿ ಕರ್ಕೊಂಡು ಬಂದಿರ್ತಕ್ಕಂಥದ್ದು ನೀನೇನ್ ಕೇಳಿದ ಯಶಸ್ಸಿನ ಸೂತ್ರ, ಯಶಸ್ಸಿನ ಗುಟ್ಟನ್ನ ಹೇಳ್ಕೊಳ್ಳಿಕ್ಕೆ ನಾನು ಕರ್ಕೊಂಡ್ ಬಂದಿದ್ದೆ, ಹಾಗೆ ಕರ್ಕೊಂಡು ಬಂದಿಲ್ಲ ಅಂತ. ನನಗೆ ಅರ್ಥ ಆಗಲಿಲ್ಲ ನಿಮ್ಮ ಯಶಸ್ಸಿನ ಹುಟ್ಟು ಅಂತ ಹೇಳ್ತಾನೆ ಬಾಲಕ. ಆಯ್ದು ಬಾ ಅಂತ ಹೇಳಿ ದಡದಲ್ಲಿ ಕರ್ಕೊಂಡು ಬಂದು ಆಗ ಸಾಕ್ರಟಿಸ್ ಅವರು ಹೇಳ್ತಾರೆ, ನೀನೇನು ಕೇಳಿದ್ದಿ ಯಶಸ್ಸಿನ ಹುಟ್ಟು, ಇದೇ ಯಶಸ್ಸಿನ ಹುಟ್ಟು. ನೀನೇನು ತಪ್ಪು ಮಾಡ್ತಾ ಇದ್ದೀಯ ಅಂದ್ರೆ, ನಿನ್ನ ಗುರಿಯ ಮೇಲಿನ ಒಂದು ಬೆಂಕಿ, ಆ ಕಿಚ್ಚು ಕಡಿಮೆ ಆಗ್ತಾ ಇದೆ ನಿನ್ನಲ್ಲಿ. ನೀನು ನೀರಲ್ಲಿ ಹೋದಾಗ ನಿನಗೆ ಯಾವ ವಸ್ತು ನಿನಗೆ ಅವಶ್ಯಕತೆ ಉಂಟಾಯಿತು ಅಂತ ಕೇಳ್ತಾರೆ. ಆಗ ಹೇಳ್ತಾನೆ ಪುಟ್ಟ ಬಾಲ, ನಾನು ನೀರಲ್ಲಿ ಹೋದಾಗ ಮುಳುಗ್ತಾ ಇದ್ದೆ ನೀರು, ನನ್ನ ತಲೆಯ ಮೇಲೆ ಹಾದು ಹೋಗ್ತಾ ಇತ್ತು ನೀರು, ನಾನು ಹೋದಾಗ ಉಸಿರಾಡ್ಲಿಕ್ಕೆ ಗಾಳಿ ಇರಲಿಲ್ಲ, ಆ ಗಾಳಿಯನ್ನ ಪಡ್ಲಿಕ್ಕೆ ನಾನು ಏನು ಉಸಿರು ಬಿಡ್ತಾ ನೀರಿನಿಂದ ಹೊರಗೆ ಬಂದೆ ಅಂತ ಹೇಳಿ. ಹೌದಾ, ಅದೇ ಯಶಸ್ಸು. ನೀನೇನ್ ಮಾಡ್ತಾ ಇದ್ದೀಯ ಅಂದ್ರೆ, ನೀನು ಯಶಸ್ಸು ಬೇಕಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದೀಯ, ಆದ್ರೆ ಅದೇ ನಿನ್ನ ಜೀವನ, ಆ ನೀನೇನು ಗುರಿ ಇದೆ, ನೀನು ಯಾವ ರೀತಿ ನಿನಗೆ ನೀರಲ್ಲಿ ಮುಳುಗಿದಾಗ ಆಮ್ಲಜನಕ ಅವಶ್ಯಕತೆ ಇದೆ, ಅದಿಲ್ಲದ್ರೆ, ಅದು ಇಲ್ಲದೆ ಹೋದ್ರೆ ನನ್ನ ಜೀವನ ಇಲ್ಲ ಅಂತ ನಿನ್ನ ಭಾವನೆ, ನಿನ್ನ ಒಂದು ಮನೋಭಾವನೆ ಬೆಳೆದಿಲ್ಲ, ಹೀಗಾಗಿ ನೀನು ಯಶಸ್ಸನ್ನ ಕಾಣ್ತಾ ಇಲ್ಲ
ನೀನು ಕಾಣುವಂತಹ ಗುರಿ ಯಾವ ರೀತಿ ಇರಬೇಕಂದ್ರೆ, ಆ ಕನಸು ಯಾವ ರೀತಿ ಇರಬೇಕಂದ್ರೆ, ಅದು ಇಲ್ಲದೆ ಹೋದ್ರೆ ನನ್ನದು ಜೀವನದಲ್ಲಿ ಏನು ಇಲ್ಲ ಅನ್ನುವಂತಹ ಒಂದು ವಿರಕ್ತ ಭಾವನೆ ನಿನ್ನಲ್ಲಿ ಯಾವಾಗ ಆ ಮನಸ್ಸಿನಲ್ಲಿ ಮೊಳಕೆಯೊಡೆಯುತ್ತದೆಯೋ ಆವಾಗ ನೀನು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಅಂತ. ನಮ್ಮಲ್ಲಿ ಅನೇಕ ಸ್ಪರ್ಧಾರ್ಥಿ ಮಿತ್ರರು ಆಕಾಂಕ್ಷಿಗಳು ಕನಸನ್ನ ಕಾಣ್ತಾರೆ, ಆದರೆ ಗುರಿಯನ್ನ ಕಾಣ್ತಾರೆ. ಅವರ ಗುರಿ ಮತ್ತು ಕನಸಿನಲ್ಲಿ ಅಂತಹ ಗಂಭೀರತೆ ಇರುವುದಿಲ್ಲ. ಮೇಡಮ್ ಅವ್ರು ಹೇಳ್ತಾ ಇದ್ರು, ಸುಮಾರು 13 ಲಕ್ಷ ಅರ್ಜಿಗಳಲ್ಲಿ ಕೇವಲ 200 ಮಂದಿ ಮಾತ್ರ ಆಯ್ಕೆ ಆಗ್ತಾರಂದ್ರೆ, ಆ 200 ಜನರ ಒಂದು ಗಂಭೀರವಾದಂತಹ ಅಧ್ಯಯನ, ಅವರ ಒಂದು ಛಲ ಅವರನ್ನ ಅಲ್ಲಿಗೆ ಕರೆದುಕೊಂಡು ಬರ್ತದೆ. ಅಂತಹ ಒಂದು ಗುರಿಯನ್ನ, ಒಂದು ಯಶಸ್ಸಿನ ಸೂತ್ರವನ್ನ ಇಟ್ಕೊಂಡು ಒಳ್ಳೆಯ ಗುರುಗಳ ಮಾರ್ಗದರ್ಶನದಲ್ಲಿ ನೀವು ನಡೆದರೆ ಖಂಡಿತವಾಗಿಯೂ ಕೂಡ ಅಲ್ಲಿ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಕೂಡ ಅದೇ ನಿಮ್ಮಿಂದ ಬಯಸ್ತಕ್ಕಂಥದ್ದು, ನಮ್ಮ ಇಲಾಖೆ ಕೂಡ ಅದನ್ನೇ ಬಯಸ್ತಕ್ಕಂಥದ್ದು. ಒಳ್ಳೆಯ ಅಧಿಕಾರಿಗಳಾಗಿ ಅಧಿಕಾರಿಗಳಾದ ನಂತರ ಹಿಂದಿನದನ್ನ ಮರಿಬೇಡಿ. ನಾನು ಅನೇಕ ಅಧಿಕಾರಿಗಳನ್ನ ನೋಡಿದ್ದೇನೆ, ನನ್ನ ಸ್ನೇಹಿತರು ಅತ್ಯಂತ ಬಡತನದಿಂದ ಬಂದು ಕಲಿತಂತವರು, ಅಧಿಕಾರ ಸಿಕ್ಕ ಕೂಡಲೇ ಅಹಂಕಾರದಿಂದ ಮರಿತಾ ಇರ್ತಾರೆ. ದೇವರು ಎಲ್ಲವನ್ನ ನೋಡ್ತಾ ಇರ್ತಾನೆ. ನಮ್ಮ ಎಡ ಮತ್ತು ಬಲ ಭುಜದ ಮೇಲೆ ಒಬ್ಬೊಬ್ಬರು ಕೂತ್ಕೊಂಡಿದ್ದಾರೆ. ಎಡಭುಜದ ಮೇಲೆ ಕೂತ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ನಮ್ಮ ತಪ್ಪುಗಳನ್ನ ಬರಿತಾ ಇರ್ತಾನೆ, ನಮ್ಮ ಪಾಪಗಳನ್ನ ಬರಿತಾ ಇರ್ತಾನೆ. ಬಲಭುಜದ ಮೇಲೆ ಕುಳಿತುಕೊಂಡಿರ್ತಕ್ಕಂತಹ ವ್ಯಕ್ತಿ ನಮ್ಮ ಒಳ್ಳೆಯತನವನ್ನು, ನಮ್ಮ ಪುಣ್ಯಗಳನ್ನ ಬರಿತಾ ಇರ್ತಾನೆ. ನಾವೆಲ್ಲರೂ ಕೂಡ ದೇವರಿಗೆ ಉತ್ತರವನ್ನ ಕೊಡಬೇಕಾಗತ್ತೆ ಒಂದಿನ. ಅದನ್ನ ಅರ್ಥ ಮಾಡ್ಕೊಂಡು ನೀವು ಅಧಿಕಾರಿಗಳಾದ್ರೂ ಕೂಡ ನಿಮ್ಮ ಹಿಂದಿನದನ್ನ ಮರಿಬೇಡಿದೆ. ಆ ಬಡತನ ಆಗಿರ್ಬೋದು, ಆ ಕಷ್ಟಗಳಿರ್ಬೋದು, ಆ ಕಷ್ಟಗಳನ್ನ, ಆ ಸವಾಲುಗಳನ್ನ, ಆ ಬಡತನವನ್ನ ಮೆಟ್ಟಿ ನಿಂತು ನೀವು ಅಧಿಕಾರಿ ಆಗಬಹುದು, ಸಾಧನೆಯನ್ನ ಮಾಡಿರಬಹುದು, ಆದರೆ ಹಿಂದಿನದನ್ನ ಮರೆತು ಅಹಂಕಾರದಿಂದ ದರ್ಪದಿಂದ ನಡ್ಕೋಬೇಡಿ. ಜನರ ಸೇವೆಯನ್ನ ಮಾಡಿ. ನೀವು ಉತ್ತಮವಾಗಿ ಒಳ್ಳೆ ಅಧಿಕಾರಿಯಾಗಿ ಈ ಒಂದು ಕರ್ನಾಟಕ ಜನತೆಯ ಸೇವೆಯನ್ನ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ, ನನಗೆ ಒಂದೆರಡು ಮಾತುಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಬಂಗಾರಿ ಸರ್ ಅವರಿಗೂ ಮತ್ತು ನಮ್ಮ ಅನುಮತಿ ಕೊಟ್ಟಂತಹ ನಮ್ಮ ಹಿರಿಯ ಅಧಿಕಾರಿಗಳಿರ್ತಂತಹ ಅನಿತಾ ಮೇಡಮ್ ಅವರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಮತ್ತೆ ಅತ್ಯಂತ ಶಾಂತ ಚಿತ್ತದಿಂದ ನನ್ನ ಮಾತುಗಳನ್ನ ಆಲಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಹಲೋ, ಎಲ್ಲರೂ ನಮಸ್ಕಾರ. ಜೀವನಿಗೆ ಬಹಳ ಸಂತಸವನ್ನ ತಂದಿರ್ತಕ್ಕಂಥದ್ದು ನನ್ನ ಆತ್ಮೀಯ ಸ್ನೇಹಿತ ಸಹೋದರ ಮಿತ್ರ ನಮ್ಮ ನಾಯಕಿಯವರಿಗೆ ಸನ್ಮಾನ ಮಾಡುವ ಇರುವಂಥದ್ದು. ಅದರ ಜೊತೆಗೆ ಈ ಸನ್ಮಾನಕ್ಕೆ ಸರ್ವಶ್ರೇಷ್ಠ ಅಧಿಕಾರಿಗಳನ್ನು ಕರೆಸ್ಬೇಕು, ಅವ್ರ ಕಡೆಯಿಂದ ಸನ್ಮಾನ ಮಾಡಬೇಕು ಅನ್ನೋಂಥದ್ದು ಇನ್ನೊಂದು ಆಶಯವಾಗಿದೆ. ವಿಶೇಷವಾಗಿ ಸಾಹಿತ್ಯಗಳ ವಿದ್ಯಾಭ್ಯಾಸಿ ಧಾರವಾಡದಲ್ಲಿ ಕೇಂದ್ರ ಕಾರ್ಯಗೃಹ, ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಸ್ನಾನ ವಿಶೇಷವಾಗಿರತಕ್ಕಂಥ ಸ್ಥಾನಮಾನವನ್ನ ಇವತ್ತು ಪಡ್ಕೊಂಡಿದೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಮ್ಮ ಅನಿತಾ ಮೇಡಮ್ ಅವ್ರು ಬಂದ್ಮ್ಯಾಗ ನಮ್ಮ ಧಾರವಾಡ ಜೈಲು ಬಹಳ ಸುಧಾರಣೆಯನ್ನ ಕಂಡಿದೆ. ಮತ್ತ ಇಲ್ಲಿ ಟೆರರಿಸ್ಟ್ ಇರುವಂತವರು ಕೂಡ ನಮ್ಮ ಮೇಡಮ್ ಅವ್ರ ಕೈಯಲ್ಲಿದ್ದಾರೆ. ಸುಮಾರು ಕೇಸ್ಗಳನ್ನ ಮೇಡಮ್ ಅವರು ಇಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ. ಎಷ್ಟೋ ಜನ ಸೈಕಲ್ ಕಳ್ಳರು ಅಂತ ಹೇಳಿ ಬಂದಿದ್ದಾರೆ, ಅವರೆಲ್ಲ ಟೆರರಿಸ್ಟ್ ಇದಾರೆ ಅಂತ ಹೇಳಿ ಮೇಡಮ್ ಅವರು ಪ್ರೂವ್ ಮಾಡಿದ್ದಾರೆ. ಸುಮಾರು ಅವಾರ್ಡ್ಸ್ ಗಳು ಇವತ್ತ ಮೇಡಮ್ ಅವ್ರಿಗೆ ಬಂದಿದೆ, 24x7. ಅದರ ಜೊತೆಗೆ ನಾವು ಜೈಲಲ್ಲಿ ಹೋದಾಗ ಮೇಡಮ್ ಅವರಿಗೆ ನಾನೇ ಫಸ್ಟ್ ಟೈಮ್ ಹೋದಾಗ 2 ಗಂಟೆ ನಾನು ವೇಟ್ ಮಾಡಿದ್ದೆ. ಅವ್ರ ಸಿಬ್ಬಂದಿ ಹೇಳಿದ್ರು, ಮೇಡಮ್ ಅವ್ರದ್ದು ಇನ್ನೂ ಊಟ ಆಗಿಲ್ಲ, ನೀವು ಮಧ್ಯಾಹ್ನ ಬನ್ನಿರಿ ಅಂತ ಹೇಳಿ, ಸಾಯಂಕಾಲ ಬನ್ನಿರಿ ಅಂತ ಹೇಳಿದ್ರು. ಮೇಡಮ್ ಅವರು ಆ ಕ್ಯಾಮ್ರಾದಲ್ಲೇನೆ ಅಬ್ಸರ್ವ್ ಮಾಡಿ ಮಾತು ತರಿಸಿದ್ರು, 2 ಗಂಟೆ ನನಗಾಗಿ ವೇಟ್ ಮಾಡಿದ್ದಾರೆ, ನನಗೆ ಊಟ ಮಾಡೋದು ಮುಖ್ಯ ಅಲ್ಲ, ಅವ್ರನ್ನು ಕೂಡ ಮಾತನಾಡೋದು ಬಹಳ ಮುಖ್ಯ ಅಂತ ಹೇಳಿ. ನಿಜಕ್ಕೂ ಆ ಒಂದು ಮಾತು ಬಹಳ ನನಗೆ ಇನ್ಸ್ಪಿರೇಷನ್ ಆಗಿತ್ತು. ಅವಾಗ ಮತ್ತೆ ಅದ್ರ ಜೊತೆಗೆ ನಾನು ಯಾವುದೇ ಅಧಿಕಾರಿಗಳಿಗೆ ಮೀಟ್ ಆಗ್ಬೇಕಾದ್ರೆ ಯಾವತ್ತು ನಾನು ಸಿಂಗಲ್ ಆಗಿ ಹೋಗಿಲ್ಲ, ಮತ್ತ ಹೇಳಕ್ ಬರದಂತ ಅಲ್ಲ, ಸಿಂಗಲ್ ಆಗಿ ಹೋಗಿರ್ಕಲ್ಲ ಮತ್ತೆ ತಪ್ಪಾಗಿ ಭಾವಿಸ್ತಾ. ಬಟ್ ನಂದು ಒಂದು ಇಂಟೆನ್ಷನ್ ಹೇಗಂತಂದ್ರೆ, ಸುಮಾರು ಒಂದು 4-5 ಜನ ವಿದ್ಯಾರ್ಥಿಗಳು ಸಹೋದರ ಮಿತ್ರ ನಮ್ಮ ಜೊತೆ ಇರ್ತಾರೆ. ಯಾಕೆ ಅಂತಂದ್ರೆ ಆ ಎಲ್ಲ ಸರ್ಕಲ್ ನೋಡ್ಬೇಕು, ಒಂದು ಜೈಲಲ್ಲಿ ನಾವು ಎಂಟ್ರಿ ಆಗ್ಬೇಕಾದ್ರೆ ಹೇಗಿರ್ತಾರೆ, ನಮ್ಮನ್ನ ಗಾರ್ಡ್ ಯಾವ ರೀತಿಯಾಗಿ ನಮ್ಮನ್ನು ನೋಡ್ತಿರ್ತಾರೆ. ನಾವು ಒಳಗಡೆ ಹೋಗ್ಬೇಕಾದ್ರೆ ಮೇಡಮ್ ಅವ್ರಿಗೆ ಮೀಟ್ ಆಗ್ಬೇಕಾದ್ರೆ ನಮ್ಮ ಮೊಬೈಲ್ ಗಳನ್ನ ಸ್ವಿಚ್ ಆಫ್ ಮಾಡ್ಬೇಕು. ಸ್ವಿಚ್ ಆಫ್ ಮಾಡಿದ್ರು ತೊಂದರೆ ಇಲ್ಲ, ಆ ಮೊಬೈಲ್ ಗಳನ್ನ ನಮ್ ಕಡೆ ನಾವು ಇಟ್ಕೊಳ್ಳೋ ಹಾಗಿಲ್ಲ, ಅದನ್ನ ಅಲ್ಲೇ ಇಡಬೇಕು, ಒಳಗಡೆ
ಒಂದ್ ಚೀಲ ಹಾಕಿ ಮತ್ತೆ ಕೊಡ್ತಾರ ನಿಮ್ ಮೊಬೈಲ್ ಇದೆ ಅಂತ ಆ ಟೋಕನ್ ತಗೊಂಡೆ ಒಳಗಡೆ ಹೋಗ್ಬೇಕು ನಾವು ಅಂತ ನೋಡ್ರಿ. ಒಂದ್ ವ್ಯವಸ್ಥೆ ಏನಂತದ್ದು ಹ್ಯಾಂಗಲ್ ಇರ್ತದೆ. ಮತ್ತೆ ಸುಮಾರು ಜೈಲರ್ ಸಬ್ ಇನ್ಸ್ಪೆಕ್ಟರ್ ಕೂಡ ಅಲ್ಲಿ ಇರಣ್ಣ ಅಂತ ಹೇಳಿ ನಮ್ಮ ಶಿಷ್ಯನು ಮೇಡಮ್ ಕಡೆನೆ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿದ. ಈಗ ಪ್ರೆಸೆಂಟ್ ಅವನು ಉಡುಪಿಗೆ ಹೋಗಿದ್ದಾನೆ ಕಾರವಾರ ಆ ಕಡೆ. ಮತ್ತೆ ಅವಾಗೆಲ್ಲ ನಮಗೆ ಒಂದೇನೋ ಸಮಸ್ಯೆ ಆಗಿತ್ತು ನಮ್ಗೆ ಎರಡನ್ನ. ಮತ್ತೆ ಈ ಮೇಡಮ್ ಅವ್ರಿಗೆ ನಾ ಹೇಳಿ ಮೇಡಮ್ ನಮ್ಮ ಶಿಷ್ಯ ಇದ್ದಾನೆ ಸಬ್ ಇನ್ಸ್ಪೆಕ್ಟರ್ ಅವನು ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಹೇಳಿದಾಗ ಅಂದ್ರೆ ಈ ಒಂದು ಮಾನವೀಯತೆಯ ತತ್ವದ ಆಧಾರದ ಮ್ಯಾಗ ಮೇಡಮ್ ಒಂದು ಎರಡ್ ಮೂರು ಸಾರಿ ಅವನಿಗೆ ಸಹಾಯ ಕೂಡ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಪ್ರಾತಸ್ಮರಣೀಯ. ಮತ್ತೆ ನನ್ನ ಆತ್ಮೀಯ ಸ್ನೇಹಿತ ಅಲ್ಲಿ ದುಂಡೇಶ್ ಅಂತಿದ್ದಾರೆ, ಅವನು ಕೂಡ ಇವತ್ತು ಮೇಡಮ್ ಅವರ ಕೈಯಲ್ಲೇ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಅಸಿಸ್ಟೆಂಟ್ ಕಮಿಷನರ್ ಅಪಾಯಿಂಟ್ ಆಗಿದೆ. ಬಟ್ ಅದೆಲ್ಲ ಗೌರ್ಮೆಂಟ್ ಲೆವೆಲ್ ನಲ್ಲಿ ಕ್ವಾಶ್ ಆಗಿದ್ದಕ್ಕೆ ಅದೊಂದು ಇನ್ನೂ ಹಾಗೆ ಪೆಂಡಿಂಗ್ ಇದೆ, ಇನ್ನ ಕೋರ್ಟ್ ನಲ್ಲಿ ಇದೆ. ಮತ್ತೆ ಹಾವೇರಿನಲ್ಲಿ ಅವರು ಸ್ಟೂಡೆಂಟ್ ಆಗಿ ವರ್ಕ್ ಮಾಡಿದ್ರು. ಈಗ ಅಗೇನ್ ಮತ್ತೆ ಮೇಡಮ್ ಕಡೆ ಇಲ್ಲಿ ಏನು ಸೇವೆಯನ್ನ ಪ್ರೆಸೆಂಟ್ ಸಲ್ಲಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಹೋದ ಸಾರಿ ದೀಪಾವಳಿಯಲ್ಲಿ ಮೇಡಮ್ ಅವರು ಆ ಎಲ್ಲ ಕೈದಿಗಳಿಗೆ ಪ್ರತಿ ತಿಂಗಳ ಒಂದು 20-25 ಸಾವಿರ ಸಂಬಳ ಅವ್ರ ಮನೆಗೆ ಕಳಿಸೋ ಹಾಗೆ ಒಂದು ಕೆಲಸ ಮಾಡಿದ್ರು. ಏನ್ ಕೆಲಸ ಮಾಡಿದ್ರು ದೀಪಾವಳಿಯಲ್ಲಿ ಯಾರ್ಯಾರು ಯಾವ ವರ್ಕ್ ಮೇಲೆ ಟ್ಯಾಲೆಂಟ್ ಇದ್ದಾರೆ. ಈಗ ಕೆಲವರು ಆಟಿಕೆ ಸಾಮಾನುಗಳನ್ನ ಮಾಡೋರಿದ್ದಾರೆ, ಕೆಲವರು ಮಣ್ಣಿನ ಬುಟ್ಟಿಗಳನ್ನ ಮಾಡೋರಿದ್ದಾರೆ, ಕೆಲವರು ದೀಪಗಳನ್ನ ತಯಾರು ಮಾಡೋರಿದ್ದಾರೆ, ಕೆಲವರು ಬತ್ತಿಗಳನ್ನ ತಯಾರು ಮಾಡೋರಿದ್ದಾರೆ, ಕೆಲವರು ಮೇಣಬತ್ತಿಗಳನ್ನ ತಯಾರು ಮಾಡೋರಿದ್ದಾರೆ. ಯಾರ್ಯಾರು ಎದುರಲ್ಲಿ ಟ್ಯಾಲೆಂಟ್ ಇದ್ದಾರೆ ಅನ್ನುವಂಥದ್ದನ್ನ ಮೇಡಮ್ ಅವರು ಖುದ್ದಾಗಿ ತಾವೇ ಪರಿಶೀಲನೆ ಮಾಡಿ ಮತ್ತೆ ಅದ್ರ ಜೊತೆಗೆ ರಿಸ್ಪಾನ್ಸಿಬಿಲಿಟಿ ಹೇಗಿರ್ತದೆ. ಮತ್ತೆ ಇಡೀ ಜೈಲು ಮೇಡಮ್ ಅವರ ಅಂಡರ್ನಲ್ಲಿ ಇರೋದ್ರಿಂದ ಒಬ್ಬೇ ಒಬ್ಬ ಕೈಲಿ ಹೋದ್ರೆ ಅದು ಎಲ್ಲವುದಕ್ಕೂ ಉತ್ತರ ಮೇಡಮ್ ಅವರೇ ಕೊಡ್ಬೇಕು. ಫೈನಲ್ ಅವರೇ, ಅವ್ರ ಬಿಟ್ಟು ಬೇರೆ ಏನಿಲ್ಲ. ಆದ್ರೆ ಇದೆಲ್ಲ ರಿಸ್ಕ್ ಅಂತ ಹೇಳಿ ಸರ್ಕಾರನ ಮೇಡಮ್ ಅವ್ರಿಗೆ ಹೇಳ್ತಾರೆ, ಇದೆಲ್ಲ ಮಾಡಕ್ ಆಗದಲ್ವೇ ಅಂತ ಹೇಳಿ. ಆದ್ರೆ ಮೇಡಮ್ ಅವರು ಅದಕ್ಕೆ ದಿನದಿಂದ ಅವರೇ ಮುಂದಾಗಿ ನಿಂತ್ಕೊಂಡು ಮಂದ್ವಾಣದೇನೆ ಅವರೆಲ್ಲ ಕರ್ಕೊಂಡು ಹೋಗಿ ಬಿಸ್ನೆಸ್ ಪರ್ಪಸ್ ನಮ್ಮ ಈ ಧಾರವಾಡದ ಜನತೆ ನಮ್ಮ ಕೇಂದ್ರ ಕಾರ್ಯಗ್ರಹ ನೋಡಿದಂತ ದಿನ. ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ನಮ್ಮ ಯುನಿಕ್ ರಿಂಗ್ ವತಿಯಿಂದ ಒಂದು 8,000 ರೂಪಾಯಿ ಐಟಮ್ಗಳನ್ನು ನಾನು ಖರೀದಿ ಮಾಡ್ಕೊಂಡು ಬಂದಿದ್ದೆ. ಸಂದರ್ಭದಲ್ಲಿ ಅವ್ರಿಗೆ ಹೋದಾಗ ಅವ್ರು ಯಾರು ಕೂಡ ಕೈದಿಗಳು ಅನ್ನುವ ಹಾಗೆ ಇರಲಿಲ್ಲ. ಎಷ್ಟೋ ಜನ ಅಲ್ಲಿ ಆ ಜೈಲ್ ಬಿಟ್ಟು ಹೋಗ್ಬೇಕಾದ್ರೆ ಬಹಳ ಖುಷಿಯಲ್ಲಿ ಹೋಗ್ತಾರೆ. ನೀವೆಲ್ಲ ಮೂಗಳು ನೋಡ್ತಿರ್ತೀರಿ, ಹಾರ ಹಾಕ್ತಿರ್ತಾರ ಮತ್ತೆ ಡೌನ್ ಆಗ್ತಿರ್ತಾರ ಹಾಗೆಲ್ಲ ಅದೊಂಥರ ಅದೆಲ್ಲ ರೀಲ್. ಬಟ್ ರಿಯಲ್ ಬ್ಯಾಂಡೇ ಇರ್ತದ. ಎಷ್ಟೋ ಜನರು ನಾವು ಅಲ್ಲಿ ಹೋಗಿ ಬೀಟದಾಗ ಆ ಮೇಡಮ್ ಅವ್ರು ನೋಡಿ ಕಣ್ಣಾಗಿ ಆಗ್ತಾ ಇದ್ರು. ಅವ್ರ ಮನೆಗೆ ಹೋಗಾಕ ಬೇಜಾರಾಗಿತ್ತು ಅವ್ರಿಗೆ, ಜೈಲ್ ಬಿಟ್ಟು ಹೋಗಾಕ ಮನ್ಸಾಗಿದ್ದಿಲ್ಲ. ಹಂಗಂತ ಮತ್ತು ಫ್ರೀ ಊಟ ಕೊಡ್ತಾರ ಅಂತಾವ ಪ್ರಕೃತಿ ಮಾಡಿರ್ತಾರೆ. ಆದ್ರೆ ಆ ಆತ್ಮೀಯತೆಯ ಅಲ್ಲಿನೂ ಕೂಡ ಆಗ್ಲಿ ವರ್ಕ್ ಮಾಡ್ತೀವಿ. ಅದ್ರ ಜೊತೆಗೆ ಅಷ್ಟೇ ಸ್ಟ್ರಿಕ್ಟ್ ಆಫೀಸರ್ ಮೇಡಮ್ ಅವ್ರ ಹೆಸರು ಕೇಳಿದ್ರೇನೆ ಅಲ್ಲಿ ಒಂದು ವಿಶೇಷತೆ. ಮತ್ತೆ ಅದರ ಜೊತೆಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆದು ಉನ್ನತ ರ್ಯಾಂಕ್ ಅನ್ನು ಕೊಡೋದ್ರೊಂದಿಗೆ ಅವರು ಯುವ ಮಿತ್ರರಿಗೆ ಮಾರ್ಗದರ್ಶಕರಾಗಿದ್ದಾರೆ. ನಾಳೆ ನಮಗೆಲ್ಲ ಗೊತ್ತಿದೆ ಆಗಸ್ಟ್ 15 ಇದೆ, 24x7 ಮೇಡಮ್ ಅವ್ರ ಜವಾಬ್ದಾರಿ ಎಷ್ಟೆಲ್ಲ ಇದೆ. ಆದ್ರೂ ಕೂಡ ಮೇಡಮ್ ಅವ್ರಿಗೆ 4 ದಿನ ಬಹಳ ಕಷ್ಟ ಅಂತ ನೀವು ಹೇಳಿದ್ರೆ ಸುಮಾರು 100 ಫೋನ್ ಕಾಲ್ ಮಾಡಿರ್ಬೇಕು ಮೇಡಮ್ ಅವ್ರಿಗೆ ಹೇಳಿದೆ. ಮೇಡಮ್ ನಾನು ಮಾತ್ರ ಚಾಯ್ಸ್ ಮಾಡಿ ನಿಮಗೆ ಇದೆ, ಏನ್ ಮಾಡ್ತಾರೆ ಹೇಳೋ ಗೊತ್ತಿಲ್ಲ. ಆದ್ರೆ ಇಕ್ಕು ಬಂದ ಒಪಿ ನೀವ ಹಾಕ್ತೀರಿ ಅಂತ ಹೇಳಿದ್ರೆ ಅದೇ ಪ್ರಕಾರ ಬಂದು ಇವತ್ತ ಮೇಡಮ್ ಅವರು ಅವನಿಗೆ ಸನ್ಮಾನ ಮಾಡಿದ್ದಾರೆ. ಯಾಕೆ ನಾವು ಇದನ್ನ ಮಾಡಕ್ಕೆ ಕಾರಣ ಅಂತಂದ್ರೆ ಮತ್ತೆ ಮೇಡಮ್ ಅವ್ರು ಹೆಂಗಿರ್ತಾರೆ, ಫಸ್ಟ್ ಬಂದ ತಕ್ಷಣ ಟಿಪ್ಪು ನೋಡಿ ಆ ಕಡೆ ಕ್ಲಾಸ್ ಮಾಡೋ ಒಂದೇ ಮಾತು ಹೇಳಿದ್ರು. ಬೆಂಗಳೂರಿನಲ್ಲಿ ಅವನಿಗೆ ಭವಿಷ್ಯ ಇದೆ, ಅವ್ನ ಪರ್ಸನಾಲಿಟಿ ಬೇರೆ ಇದೆ. ಅದೇ ಹೇಳ್ಬೇಕು, ಯಾಕಂದ್ರೆ ಸೈಕಾಲಜಿಸ್ಟ್ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಇವತ್ತು ನಾವು ಏನೇ ಕ್ರೈಮ್ ಮಾಡಿ ಇವತ್ತು ನಾವು ಆಸ್ ಎ ಫ್ರೆಂಡ್ಸ್ ಆಗಿ ಡಿಪಾರ್ಟ್ಮೆಂಟ್ಗೆ ಹೋಗುತ್ತಾರೆ. ಕ್ರೈಮ್ ಆದಾಗ ಅವ್ರಿಗೆಲ್ಲ ನಾಟಕೀಯಗಳು ಗೊತ್ತಾಗ. ಇವತ್ತು ನಮ್ಮ ವಿದ್ಯಾರ್ಥಿಗಳು ಬಂದಿರ್ತಾರೆ, ಎಷ್ಟೋ ಜನ ಕನ್ಸೆಷನ್ ಮಾಡ್ರಿ ಅಂತ ಬಂದಿರ್ತಾರೆ. ರಮಾಯಣ ಬಂದಿದ್ದ ನಮ್ಮ ಕಡೆ ಸರ್ ಕನ್ಸೆಷನ್ ಮಾಡ್ರಿ, ಯಾಕೆ ಬಹಳ ತೊಂದ್ರೆ ಇಟ್ಟು ನನಗಂತ ವೈಯಕ್ತಿಕ ಬಹಳ ತೊಂದರೆ ಇಲ್ಲ. ಆಯ್ತು ಮಾಡೋಣ, ಎಷ್ಟು ಮಾಡೋಣ, 1,000 ರೂಪಾಯಿ ಮಾಡ್ರಿ. ಆಯ್ತು ಸರಿ, ನಿಮ್ಮ ತಂದೆಯವ್ರು ಏನ್ ಮಾಡ್ತಾರ, ನಮ್ಮ ತಂದೆಯವ್ರು ಒಕ್ಕಲ್ತನ ಮಾಡ್ತಾರ, ಫಲ ಎಷ್ಟದಪ್ಪ ಅಂತ ಹೇಳಿದ್ರೆ ಸರ್ ನಮ್ಮ 20 ಕುರಿ ಹೊಲ ಅದ ರೀ ಅಂತ. ಅಲ್ಲ ಮತ್ತೆ ಇಷ್ಟೆಲ್ಲ ಇದ್ರೆ ಕನ್ಸೆಷನ್ ಯಾಕೆ ಹೇಳ್ತೀನಿ ಸರ್, ನೀವು ಫಸ್ಟ್ ಹೇಳಿದ ಸಮಸ್ಯೆ ನನಗೈತೆ ಅಂತ ಹೇಳಿ ನಮ್ಮ ಮನ್ಯಾಗ ಸಮಸ್ಯೆ ಇರ್ಬೋದು ಅಂತ ಹೇಳಿ. ಅಂದ್ರೆ ಸಮಸ್ಯೆ ಹೇಳೋರು ಹೇಗೆ ಇರ್ತದ, ಆ ಚಾಲೆಂಜಸ್ಗಳು ಹೇಗೆ ಇರ್ತದೆ ಅನ್ನುವಂಥದ್ದು. ಓಕೆ, ಅದ್ರ ಜೊತೆಗೆ ಈ ಬಾಡಿ ಲ್ಯಾಂಗ್ವೇಜ್ ನಿಜಕ್ಕೂ ನನಗೆ ಖುಷಿಯಾಗುತ್ತೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು SP ಸರ್ ಕಡೆ ಹಾವೇರಿಗೆ SP ಇದ್ದ ಸಣ್ಣ ಜೋಶಿ ಅಂತೇಳಿ ನಮ್ಮ ವಿದ್ಯಾರ್ಥಿಗಳು ಮಾತಿದ್ರು ಬಂದಾಗ ನನ್ನ 25 ಜನರನ್ನ ಕರ್ಕೊಂಡು ಹೋಗಿದ್ದೆ. ಅವ್ರು ಏನ್ ಮಾಡಿದ್ರು, 3 CCTV ಕ್ಯಾಮ್ರಾ ಕೊಡ್ಸಿದ್ರು.
ಅಂದ್ರೆ ಅವ್ರು ಹೆಂಗಿದ್ದ ಬೇಡ ಅಂತಂದ್ರೆ ಹೊರಗಡೆಯಿಂದ ನಾವ್ ಇಂಟರ್ವ್ಯೂ ಆಗ್ತಾವಲ್ಲ ಹೋಗಿ ಹೆಂಗೋ ಮಾಡ್ಕೊಂಡ್ರ ಹೋಗಿ ಮಾಡಕತ್ತಾರ ಒಂದಿಬ್ಬರು ಬರೀ ಹುಡುಗಿಯಾರ ಮಾಡಕತ್ತಾರ ಬ್ಯಾರೆ ಕೆಲಸ ಮಾಡಾತಿಲ್ಲ ಅದು ಎಲ್ಲ ಕ್ಯಾಮ್ರಾ ತೆಗೆದು ವಾಪಸ್ ತೆಗೆದು ತೋರಿಸಿದ್ರು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಕ್ ಹೆಂಗ್ ಮಾಡ್ಬೋದು ಅಂತ ನಾವು ಇರ್ಬೇಕಾದ್ರೆ ಒಳಗಡೆ ಹೋಗ್ಬೇಕು ಅವ್ರು ಹೇಳಿದ್ರು ಬಸವರಾಜ್ ನಮ್ಮ ಡೋರ್ ಹತ್ರ ಬಂದಾಗ ಕೈಗಳು ಹ್ಯಾಕ್ ಬಿಸಿರ ಆ ಕೈ ಬಿಸಿದ್ರೊಳಗೂ ಅವ್ರಿಗೆ ಗೊತ್ತಾಗ್ತದೆ ಏನು ವಿನಯತೆಯಿಂದ ಕೈ ಬರ್ತಾ ಇತ್ತು ಅಥವಾ ಅಸಮಿಂದ ನಾ ಇಲ್ಲಿ ಒಳಗೆ ಬರ್ತೇನೆ ಅನ್ನುವಂಥದ್ದು ಇತ್ತು ನೋಡಿ ಬಾಡಿ ಲ್ಯಾಂಗ್ವೇಜ್ ಕೂಡ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅದೆಲ್ಲ ನೋಡಿದಾಗ ಮೇಡಮ್ ಅವರು ಆ ನಮ್ಮ ಟಿಪ್ಪು ಮಾತನಾಡಲು ಸಿಗ್ತಾರೆ ಹೇಳ ಒಂದು ಬ್ರೈಟ್ ಫ್ಯೂಚರ್ ಬೆಂಗಳೂರಿನಲ್ಲಿ ಇದೆ ಅಂತ ಹೇಳಿ ಅದಕ್ಕೆ ನಾವು ಇಲ್ಲಿ ನಮ್ಮ ಒಂದು ವೇದಿಕೆಯನ್ನು ಸುಮಾರು ಅಧಿಕಾರಿಗಳನ್ನು ನೀವೆಲ್ಲ ನೋಡಿದ್ರ ಯುನಿಕ್ ಪರ್ಸನಾಲಿಟಿ ಇದ್ರು ಮಾತ್ರ ವೇದಿಕೆಯನ್ನು ಇಲ್ಲಿವರೆಗೂ ಕೊಟ್ಟಿದ್ದೀವಿ ಹಂಗ ನಾವು ಮನಸ್ಸು ಮಾಡಿದ್ರೆ ಸಾವಿರಾರು ಜನ ಅಧಿಕಾರಿಗಳು ಬರ್ತಾರೆ ಇಲ್ಲಿವರೆಗೂ ಯಾರು ಮಾತಾಡಕ್ ಹೋಗಿಲ್ಲ ಒಂದ್ಸರಿ ನಾವು ಅಧಿಕಾರಿಗಳು ತಂದಿದ್ದೀವಲ್ಲ ಅವ್ರು ಜೀವ ಮಾಡಬಹುದು ಆ ಅಧಿಕಾರಿಗಳನ್ನು ಮರೆಯೋ ಹಾಗಿಲ್ಲ ಅಂತ ಅಧಿಕಾರಿಗಳಿಗೆ ಮಾತ್ರ ನಾವೀಗ ಅವಕಾಶವಾಗಿ ಮಾಡ್ಕೊಡ್ತೀವಿ ಮೇಡಮ್ ಬಹಳ ಟೈಮ್ ಗಡಬಡಿ ಇದೆ ಮೇಡಮ್ ಅವರು 2 ಗಂಟೆ ಮಾತನಾಡಿದ್ರು 2 ಗಂಟೆ ಮಾತನಾಡಿದ್ರು ಅವತ್ತ ವಿದ್ಯಾರ್ಥಿನಿಯರು ಕೇಕೆ ಹಾಕ್ತಾ ಇದ್ರು ರಾತ್ರಿ 11:30 ಮೇಡಮ್ ಅವ್ರಿಗೆ ಬಿಟ್ಟಿದ್ದೆ ನಾವು ಆಫೀಸಿಂದ 11:30 ಹೋಗಿದ್ದಾರೆ ಬಟ್ ಆ ಬ್ಯಾಚ್ ನಲ್ಲಿ ಸರ್ ಹೇಳಿದಾಗೆ 7 ಜನ ಇವತ್ತು ಸಬ್ ಇನ್ಸ್ಪೆಕ್ಟರ್ ಆದ್ರೆ ಅವರೆಲ್ಲರೂ ಬಂದಾಗ ನಮ್ಮ ಸ್ವೀಟ್ ಕೊಟ್ಟಾಗ ಅವ್ರು ಫಸ್ಟ್ ಕೇಳಿದ್ರೆ ಸರ್ ನಾವು ನಿಜಕ್ಕೂ ಬಹಳ ಮೋಟಿವೇಟ್ ಆಗಿದ್ದೆ ಅನಿತಾ ಮೇಡಮ್ ಅವರಿಂದ ಸರ್ ಅಂತ ಹೇಳಿದ್ರೆ ಮೇಡಮ್ ಅವ್ರ ನಾವು ಕರ್ಸಿದ್ದ ಸಾರ್ಥಕ ಆಯ್ತು ಆ ದಿನ ಅಂತ ಹೇಳಿ ಮತ್ತೆ ಅದರ ನಂತರ ನಮ್ಮ ನೋಡಕ್ ಫಿಲ್ಮ್ ಸ್ಟಾರ್ ಇದ್ದಾಗ ಯಾರು ಕಡಿಮಿಲ್ಲ ಹೆಂಗ್ ಅಂಡ್ ಎನರ್ಜೆಟಿಕ್ ಆಫೀಸರ್ ಅದರ ಜೊತೆಗೆ ಅವರ ಸಹೋದರಿಯನ್ನು ಕೂಡ ನಮ್ಮ ವಿದ್ಯಾರ್ಥಿನಿ ಅನ್ನಕ್ಕೆ ನಮ್ಗೆ ಒಂದು ಹೆಮ್ಮೆ ಮತ್ತು ಅವಳು ಕೂಡ ಹಾಗೆ ಯಾವ ಫಿಲ್ಮ್ ಸ್ಟಾರಿಗಳು ಕಡಿಮೆ ಇಲ್ಲ ಅನ್ನುವಂಥ ಒಂದು ಪರ್ಸನಾಲಿಟಿ ಅವರು ಧಾರವಾಡ ಒಳಗಡೆ ಪೋಸ್ಟಿಂಗ್ ಇದೆ ನೋಡೋಣ ನೆಕ್ಸ್ಟ್ ವೀಕ್ ಕರೆಸಲು ಸಾಧ್ಯ ಆದ್ರೆ ಬರ್ತಾರೆ ಯಾಕಂದ್ರೆ ಈಗ ರೆಸೈನ್ಡ್ ಇದ್ದಾರೆ ನೆಕ್ಸ್ಟ್ ವೀಕ್ ಕೂಡ ಅವರು ಬರ್ತಾರೆ ದೂರದ ಬೆಂಗಳೂರಿಂದ ಮತ್ತು ಅದರಲ್ಲಿ ವಿಶೇಷವಾಗಿ ಒಂದು ಖುಷಿ ಪಡೋ ವಿಚಾರ ಏನಂತಂದ್ರೆ ಅವ್ರದ್ದು ಡ್ಯೂಟಿ ಇವತ್ತು ಬೆಂಗಳೂರಿನಲ್ಲಿದೆ ಇಲ್ಲಿ ಸಿವಿಲ್ ರಚನೆಗೆ ಬರ್ತೇನೆ ಸರ್ ಅಂತ ಹೇಳಿದ್ರೆ ನಾವು ಅಂದ ಮಾತ್ರ ಹೇಳಿದೆ ಯಾಕಂದ್ರೆ ಇಲ್ಲಿ 100 ವಿದ್ಯಾರ್ಥಿಗಳು ನಿನಗಾಗಿ ವೇಟ್ ಮಾಡ್ತಾ ಇದ್ದಾರೆ ಆ ಯೂನಿಫಾರ್ಮ್ ಯಾಕೆ ನೋಡಿದ್ರೆ ಅವರಿಗೂ ಕೂಡ ಆ ಸ್ಟಾರ್ ಬರಬೇಕು ಅನ್ನೋದು ಏನೋ ಒಂದು ಕನಸು ಇರ್ತದೆ ಯಾಕೆ ಯೂನಿಫಾರ್ಮ್ ಧರಿಸ್ಬಾರ್ದು ಅಂತ ಹೇಳಿದ್ರೆ ಇಲ್ಲ ಸರ್ ಖಂಡಿತವಾಗ್ಲೂ ನಾನು ಯೂನಿಫಾರ್ಮ್ ಹಾಕ್ತೇನೆ ಅಂತ ಹೇಳಿ ಮತ್ತೆ ನಾನು ಇಲ್ಲಿಂದ ಹೋಗಿ ಸಬರ್ಬನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯೂನಿಫಾರ್ಮ್ ಚೇಂಜ್ಮೆಂಟ್ ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ ಆದ್ರೆ ಅಷ್ಟೇ ಸಹೃದಯ ವೃತ್ತಿ ಅದರ ಜೊತೆಗೇನೆ ಯಾವುದು ಇಲ್ಲಿ ಜಾತಿ ಅನ್ನುವಂಥದ್ದು ಅದು ವಿಶೇಷವಾಗಿ ರಾಜಕಾರಣಿಗಳು ಮಾತಾಡ್ತಿರ್ತಾರ ನಮಗೆ ಆ ಜಾತಿ ಈ ಜಾತಿ ಅಂತೆಲ್ಲ ಹೇಳ್ತಿರ್ತಾರ ಅದ್ರ ಅರ್ಥ ಮಾಡ್ತಿರ್ತಾರೆ ದಿನ ಬೆಳಗಾದ್ರೆ ನಿಜವಾಗ್ಲೂ ಅಂತಂದ್ರೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೂ ಜಾತಿಗಳು ಇಲ್ಲ ನಮಗೆಲ್ಲರೂ ಅಷ್ಟೇ ನಿಜವಾದ ಒಂದು ಏನಾದ್ರೂ ಕ್ಷೇತ್ರ ಸಮಾನತೆ ಅನ್ನುವಂಥದ್ದಿದ್ರೆ ಅದು ಶಿಕ್ಷಣ ಕ್ಷೇತ್ರ ಮಾತ್ರ ಅಂತ ಹೇಳ್ತಾ ನಮ್ಮ ಟಿಪ್ಪು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ನಮ್ಮ ಇಡೀ ದಿನವನ್ನ ನಮ್ಮ ಯುನಿಟ್ ಸಂಸ್ಥೆಗೆ ವಿದ್ಯಾರ್ಥಿಗಳಿಗಾಗಿನೇ ಅಂತ ಹೇಳಿ ಬೆಂಗಳೂರಿಂದ ಆಗಮಿಸಿದ್ದಾರೆ ಅದರ ಜೊತೆಗೆ ಯೂಟ್ಯೂಬ್ನಲ್ಲಿಯೂ ಕೂಡ ಅವರು ನಾವು ಏನು ಸಂದರ್ಶನವನ್ನ ಇವತ್ತು ಮಾಡ್ತಾ ಇದ್ದೀವಿ ಇದು ಯುವ ಮಿತ್ರರಿಗೆ ಸ್ಫೂರ್ತಿ ಆಗ್ಬೇಕು ಮೇಡಮ್ ಅವ್ರು ಹೇಳಿದ್ರು ಹುಡುಗಿಯರೆಲ್ಲ ಬರೀ ಇವತ್ತು ಟಿಪ್ಪು ಕಡೆ ನೋಡಾಕ್ತಾರ ಅಂತ ಮೇಡಮ್ ಅವ್ರು ಹೇಳಿದ್ರು ಹಾಗಂತಲ್ಲ ಹುಡುಗಿಯರಷ್ಟೇ ಅಲ್ಲ ಹುಡುಗರು ಸಹಿತ ಅವನು ಇಲ್ಲಿ ಅವ ಸ್ಮಾರ್ಟ್ ಅದ ಅನ್ನುವಂಥದ್ದು ಅಷ್ಟೇ ಇಲ್ಲ ಆದ್ರೆ ಅವನಲ್ಲಿ ಇರತಕ್ಕಂಥ ಆ ನಾಲೆಜ್ ಎಜುಕೇಶನ್ ಜಸ್ಟ್ ಲೈಕ್ ಎ ಲೈಟ್ ಅಂತ ಬೆಳಕ ಯಾರಲ್ಲಿ ಆ ಜ್ಞಾನ ಅನ್ನುವಂತಿದೆ ಅದನ್ನ ಇಡೀ ಜಗತ್ತನ್ನೇ ಬೆಳಗಾಗುವಂತ ಒಂದು ದಿನಮಾನಗಳು ನಿಮಗೂ ಕೂಡ ನಿಮ್ಮ ಬಾಣದಲ್ಲಿ ಬರಲಿ ನೀವು ಕೂಡ ಸಬ್ ಇನ್ಸ್ಪೆಕ್ಟರ್ ಆಗಿ ಇವತ್ತೇ ಆ ಸಂಕಲ್ಪ ಮಾಡ್ಬೇಕು ಅನಿಸ್ಬೇಕು ನಮಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡೋ ಪ್ರಕಾರ ಹೇಗಿರ್ತದೆ ನಮ್ಗೆ ಬರಕಂತಂದ್ರೆ ಡೆಡಿಕೇಶನ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಪ್ರಕಾರ ಡೆಡಿಕೇಶನ್ ಇರಲೇಬೇಕು ಡೆಡಿಕೇಶನ್ ಇಲ್ಲದೆ ಏನು ಮಾಡೋದ್ರೂ ಕೂಡ ಲೈಫಲ್ಲಿ ಥ್ರಿಲ್ ಇರಲ್ಲ ಮತ್ತೆ ನಮ್ಮ ಮಾನವನ ಬದುಕು ಹೇಗಿರ್ತದೆ ಭಗವಂತ ಹೆಂಗ್ ರೂಪಣೆ ಮಾಡಿರ್ತಾರೆ ಅಂತಂದ್ರೆ ಸಮುದ್ರದ ಅಲೆಯ ಹಾಗೆ ಇದೆ ಲೈಫಲ್ಲಿ ಅವರು ಅಪ್ಸ್ ಅಂಡ್ ಡೌನ್ಸ್ ಇರಬೇಕು ಬರೇ ನಾವು ಏರ್ತಾ ಹೋದ್ರೂ ಬಹಳ ಕಷ್ಟ ಕೆಳಗೆ ಹೋಗ್ತಾ ಇದ್ರು ಬಹಳ ಕಷ್ಟ ಅದಕ್ಕೆ ಅದಕ್ಕೊಂದು ಏನು ಸಿಸ್ಟಮ್ ನಾವು ಇರಬೇಕಾದ್ರೆ ನಮ್ಮಲ್ಲಿ ಪ್ರತಿನಿತ್ಯ ನಾವು ಏನ್ ಮಾಡ್ಬೇಕು ಅನ್ನೋದು ಕೂಡ ಪ್ರಾಮುಖ್ಯತೆ ವಹಿಸ್ತದೆ ಅದಕ್ಕೆ ಕಾರ್ಯಕ್ರಮ ವಿದ್ಯಾರ್ಥಿ ಜೀವನ ಬಹಳ ಈಸಿಯಾಗಿ ಕೊಡಕ್ ಹೋಗಿ ಅದು ಹೇಗಿರ್ಬೇಕಂತಂದ್ರೆ ಇನ್ನೊಬ್ಬರಿಗೆ ನಿಮಗೆ ಸ್ಫೂರ್ತಿ ಆಗ್ಬೇಕಂದ್ರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ 24/7 ಆ ನಿಟ್ಟಿನಲ್ಲಿ ಕೂಡ ನೀವು ವರ್ಕ್ ಅನ್ ಮಾಡಿ ಮತ್ತೆ ಅದರ ಜೊತೆಗೆ ನಮ್ಮ ಎಲ್ಲ ಸಿಬ್ಬಂದಿ ಒಳಗ ಇವತ್ತು ನೀವೆಲ್ಲ ನೋಡ್ತಿರ್ತೀರಿ ಮತ್ತೆ ನೀವು ಕೆಲವರು ಅವ್ರ ಬಗ್ಗೆ ನಾವು ಹೇಳಕ್ಕೆ ಕೆಲವು ಬರ್ತಾರೆ ಅವ್ರಿಗೆ ನೀವು ಪಗಾರ ಕೊಟ್ಟರೆ ಅವ್ರು ಕೆಲಸ ಮಾಡ್ತಾ ಇರ್ರಿ ಅಂತೇಳಿ ಬರೀ ಪಗಾರಕ್ಕಾಗಿ ಮಾಡೋದು ಬೇರೆ 24/7 ನಮ್ಮ ಸಿಬ್ಬಂದಿ ಬೆಳಿಗ್ಗೆ ಇಲ್ಲಿ 8 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 8:00 9:00 ಹೋಗ್ತಿರ್ತಾರೆ ಅವ್ರ ಫೇಸ್ಗಳನ್ನ ನೋಡಿ
ಇದೇ ಅಬ್ಸರ್ವೇಷನ್ ಮಾಡೋದು ಇರ್ತದೆ. ಬೆಳಿಗ್ಗೆ 8 ಗಂಟೆಗೆ ಬಂದಾಗ ಅವ್ರ ಮುಖ ಹಾಗೆ ಇರ್ತದೆ, ಮನೆಗೆ ಹೋಗುವಾಗ ಅವ್ರ ಮುಖದಲ್ಲಿ ಭಾವನೆಗಳು ಹಾಗೆ ಇರ್ತದೆ. ಯಾಕೆ ಹಾಗಿರ್ತದೆ ಅಂತಂದ್ರೆ ಆ ಕೆಲಸವನ್ನ ಅಷ್ಟೇ ಭಕ್ತಿ ಪ್ರಾಮಾಣಿಕವಾಗಿ ಅವ್ರು ಮಾಡಿದಾಗ ಮಾತ್ರ ಅದು ಸಾರ್ಥಕತೆ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನೀವು ಕೂಡ ಯಾವ ಕೆಲಸವನ್ನ ಶ್ರದ್ಧೆ ಭಕ್ತಿಯಿಂದ ಮಾಡಿದ ಕರೆ ಯಾಕು ಅಂತಂದ್ರೆ ಭಗವಂತ ನಿಮಗೆ ಖಂಡಿತವಾಗೂ ಸಕ್ಸಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಅದರ ಜೊತೆಗೆ ನಮ್ಮ ವಿದ್ಯಾ ಮೇಡಮ್ ಅವರ ಪಾತ್ರ, ನಮಗಿನ ಒಂದು 10% ಕೆಲಸ ಇದೆ, ಅವರು ಅವೆಲ್ಲ ಹೊರಗಡೆ ನಿಭಾಯಿಸಿದಾದ್ರೆ ಅವ್ರ ಇಡೀ ಟೀಮ್ ಅನ್ನ ಇಲ್ಲಿ ಹಿಡಿದಿಟ್ಟುಕೊಳ್ಳುವಂಥದ್ದು, ಅದ್ರ ಜೊತೆಗೆ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್, ಮತ್ತೆ ಅದರ ಜೊತೆಗೆ ನಮ್ಮೆಲ್ಲ ಸಿಬ್ಬಂದಿ ಪ್ರತಿಯೊಬ್ಬರು ಕೂಡ ನಮ್ಮ ರಮೇಶ್ ಪ್ರವೀಣ್ ಇಂದ ಹಿಡಿದು, ಮತ್ತೆ ಅದ್ರ ಜೊತೆಗೆ ನಮ್ಮ ಲೈಬ್ರರಿಯನ್ ನಮ್ಮ ನಾಗಮ್ಮ ಆಗಿರ್ಬೋದು, ನಮ್ಮ ದೇವಿಕಾ ಆಗಿರ್ಬೋದು, ಸವಿತಾ ಆಗಿರ್ಬೋದು, ಮತ್ತೆ ಅದ್ರ ಜೊತೆಗೆ ಒಂದು ನಮ್ಗೆ ಖುಷಿ ಅನ್ಸೋದು ಏನಂತಂದ್ರೆ ವಿ ಆರ್ ಆಲ್ ಯಂಗ್ಸ್ಟರ್ಸ್. ಮತ್ತೆ ಇಲ್ಲಿ ಯಾರು ದೊಡ್ಡವರಿಲ್ಲ, ಅವ್ರು ಬಹಳ ನಿಮಗೆ ಒಂದು 2-3 ವರ್ಷ ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ ಇದ್ದಾರೆ, ಅಂದ್ರೆ ಇದೇ ವಯಸ್ಸಿನಲ್ಲಿ ಇಷ್ಟು ಡೆಡಿಕೇಶನ್ ಆಗಿ ವರ್ಕ್ ಮಾಡ್ತಾ ಇರುವಂತದ್ದು ಕೂಡ ಶ್ಲಾಘನೀಯ. ಅದ್ರ ಜೊತೆಗೆ ನಮ್ಮ ಡ್ರೀಮ್ ಸಂಸ್ಥೆ ಎಲ್ಲ ಉಪನ್ಯಾಸಕರು, ಮತ್ತೆ ನಮ್ಮ ಬಸವರಾಜ್ ಸರ್ ಕರೆಂಟ್ ಅಫೇರ್ಸ್ ಮಾಡಬಹುದು ಏನು ಮಾಡ್ತಾರೆ, ನಾವೇನು ಈ ಕೆಲಸ ಕಾರ್ಯ ಇಂತ ಮಾಡ್ತಾ ಅದು ಅಷ್ಟೇ ಖುಷಿಯಿಂದ ಅಷ್ಟೇ ಅಚ್ಚುಕಟ್ಟಾದಿಂದ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗ ನಮ್ಮ ಅಮೃತ್ ಸರ್ ಹೊಸದಾಗಿ ಬಂದಿದ್ದಾರೆ ಮ್ಯಾಥ್ಸ್ ಅಲ್ಲಿ ಪಕ್ಕ ಕ್ಲಾಸ್ ಅವರು, 1 ರೂಪಾಯಿ ಹೆಚ್ಚು ಹೋಗಂಗಿಲ್ಲ, 1 ರೂಪಾಯಿ ಕಡಿಮೆ ಹೋಗಂಗಿಲ್ಲ, ಬ್ಯಾಂಕ್ ಅಕೌಂಟ್ ಇದ್ದಂಗ ಯಾವ ಇದ್ರಿಂದ ಬಂದ್ರು ಸರಿಯಾಗಿ ಹೋಗಲ್ಲ, ಬಹಳ ಸ್ಟೆಪ್ಸ್ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ, 1-3 ವಾರಕ್ಕೆ. ಆದ್ರೆ ಉತ್ತರ ಮಾತ್ರ ಸರಿಯಾಗಿ ಇರ್ತದೆ, ನಮ್ಮ ಬದುಕನು ಕೂಡ ಹಾಗೆ ಇರಬೇಕು. ಅಂದ್ರೆ ನಾವೆಲ್ಲ ಆ ರಿಯಾಲಿಟಿನಲ್ಲಿ ಬದುಕೊಂಡು ಏನಂತಂದ್ರೆ ಹಾರ್ಡ್ ವರ್ಕ್ ಮಾಡಿ ಆ ಭಗವಂತ ನಮಗೆ ಒಳ್ಳೇದು ಮಾಡಿ, ಮತ್ತೆ ಇಷ್ಟ ಈ ಒಂದು ಸಮಯದ ಅಭಾವದಲ್ಲಿನೂ ಕೂಡ ಮೇಡಮ್ ಅವರು ಇವತ್ತು ಬಂದಿದ್ದು, ನಾವು ಲೈಫ್ನಲ್ಲಿ ಮೇಡಮ್ ಅವರ ಸಹಾಯವನ್ನು ಯಾವತ್ತೂ ಕೂಡ ಮರೆಯಕ್ಕೆ ಸಾಧ್ಯ. ಅದರ ಜೊತೆಗೆ ಎಷ್ಟೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ನಾನು ಜೈಲಿಗೆ ಕರ್ಕೊಂಡು ಹೋಗಿ ಜೈಲರ್ಸ್ ಇನ್ಸ್ಪೆಕ್ಟರೇಟ್ ಬಂದಿದ್ದಲ್ಲ ಸ್ಟೇಟಿಂಗ್ ಫೋರ್ತ್ ರ್ಯಾಂಕ್ ಮಿಸ್ಟರ್ ಶರಣ್ ಗೌಡ ನಮ್ಮ ವಿದ್ಯಾರ್ಥಿ ಅವ, ಅವಾಗ ಬಂದಾಗ ನಾನು ಮೇಡಮ್ ಅವರಿಗೆ ಹೋಗಿ ಫಸ್ಟಲ್ಲಿ ನಾನು ಮೀಟ್ ಮಾಡಿಸ್ಕೊಂಡು ಬಂದಿದ್ದೆ. ಆ್ಯಂಡ್ ಪ್ರೆಸೆಂಟ್ ಅವರೀಗ ದಾವಣಗೆರೆ ಜೈಲಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ನೆಕ್ಸ್ಟ್ ವೀಕ್ ಅವನು ಕೂಡ ಇಲ್ಲಿ ಬರ್ತಾ ಇದ್ದಾನೆ ಅನ್ನೋದು ವಿಶೇಷ. ಅಂದ್ರೆ ಆಮೇಲೆ ಈರಣ್ಣ ರಂಗಾಪುರಿ ಅಂತ ಅವೆಲ್ಲ ಮಾರ್ಕೆಟ್ ಬಂದಾಗ ನಾನು ಜೈಲರ್ಸ್ ಆಫೀಸ್ ಹತ್ರ ಬಂದಾಗ ಮೇಡಮ್ ಅವರಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಕಾರ್ಡ್ ಗೈಡ್ ಬಿಡ್ಲಿಲ್ಲ, ಎಷ್ಟೋ ಜನ ಕೈದಿಗಳಂದ್ರು ಮೇಡಮ್ ಅವ್ರಿಗೆ ನೀವು ಗೈಡ್ ಮಾಡ್ರಿ ಅಂತ ಹೇಳಿ ಅವರಿಗೆಲ್ಲ ಗೈಡ್ ಮಾಡಿದ್ವಿ. ಮೇಡಮ್ ಅವ್ರಿಗೆ ಎಷ್ಟು ಜನ ಗೈಡ್ ಮಾಡ್ತಾರೆ, ಅವರೆಲ್ಲರೂ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಗಿದ್ದಾರೆ. ಅದಕ್ಕೆ ಮುಂದಿನ ಸರತಿ ಅದು ನಿಮ್ಮದಾಗಲಿ, ಮತ್ತೆ ನೀವು ಕೂಡ ನಮ್ಮ ಮೇಡಮ್ ಅವ್ರ ಕಡೆ ಸನ್ಮಾನ ಮಾಡಿಸಿಕೊಳ್ಳುವಂತಹ ಸುದಿನ ಬರಲಿ ಅಂತ ಹೇಳಿ ಹಾರೈಸ್ತಾ, ನಮ್ಮ ಸಂಸ್ಥೆ ನಮ್ಮ ಅನಿತಾ ಮೇಡಮ್ ಅವ್ರಿಗೆ ಸದಾ ಚಿರಋಣಿ ಆಗಿರ್ತದೆ ಅಂತ ಹೇಳ್ತಾ, ನಮ್ಮೆಲ್ಲರ ಪರವಾಗಿ ವೈಜ್ಞಾನಿಕವಾಗಿ ಅವರಿಗೆ ತುಂಬಿದೆ. ಮಾಹಿತಿ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಯುನಿಕ್ ಡ್ರೀಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಪ್ರೆಸ್ ಮಾಡಿ. ಧನ್ಯವಾದಗಳು.